ಭಕ್ತಿರನಘೋಚಿಂತ್ಯ ಭಯಕೃದ್ಭಯನಾಶನ ಓಂ ಸಹಸ್ರಾರ್ಚಿಷೇ ನಮಃ. ಸಹಸ್ರ ಕಿರಣಗಳನ್ನು ಉಳ್ಳವನು ಸಹಸ್ರಾರ್ಚಿ. ಸಹಸ್ರ ಕಿರಣ ಉಳ್ಳವನು ಯಾರು ಅಂದರೆ ಸೂರ್ಯ. ಈ ಸೂರ್ಯನನ್ನ ವಿಷ್ಣು ಅಂತ ಕರೆಯಲಾಗಿದೆ. ದ್ವಾದಶ ಆದಿತ್ಯರು ಅಂತ ಇದ್ದಾರೆ, ಅಂದ್ರೆ 12 ಜನ ಸೂರ್ಯರು. ಅವರಲ್ಲಿ ವಿಷ್ಣು ಕೂಡ ಒಬ್ಬ ಆದಿತ್ಯ ಅಂತ ಕರೆಯಲಾಗಿದೆ. ಈ ಅರ್ಥದಲ್ಲೂ ಕೂಡ ಅವನು ಸಹಸ್ರಾರ್ಚಿ. ಇನ್ನೊಂದು ವಿಚಾರ ಇದೆ, ಪಾಚನ ಶೋಷಣ ಪ್ರತಾಪನ ಪ್ರಕಾಶನ ಮೊದಲಾದಂತಹ ಉಪಯುಕ್ತವಾದ ಕಿರಣಗಳು ಯಾವನಿಂದ ಸೂರ್ಯನಿಗೆ ಅಂದರೆ ಈ ಭೌತಿಕ ಸೂರ್ಯನಿಗೆ ಬರುತ್ತವೋ, ಯಾವನಿಂದ ಬರುತ್ತವೋ ಅವನು ಸಹಸ್ರಾರ್ಚಿ ಅಂತ. ಸೂರ್ಯನ ಕಿರಣಗಳಿಗೆ ಯಾವ ಶಕ್ತಿ ಅಂತಂದ್ರೆ, ಒಂದನೇದಾಗಿ ಪಾಚನ. ಪಾಚನ ಅಂದ್ರೆ ಪಚಿಸುವುದು, ಜೀರ್ಣ ಮಾಡ್ತಕ್ಕಂಥದ್ದು. ಸೂರ್ಯನ ಕಿರಣಗಳ ಸಹಕಾರವಿಲ್ಲದೆ ಹೋದ್ರೆ ನಮ್ಮ ಜೀರ್ಣಶಕ್ತಿ ಕುಂಠಿತವಾಗುತ್ತದೆ. ಇದಕ್ಕೆ ಸಾಕ್ಷಿಯಾಗಿ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರದು ಅನ್ನುವ ನಿಯಮವನ್ನು ಹಾಕಿದ್ದಾರೆ. ಇದು ಕೇವಲ ಪಾಪ ಪುಣ್ಯಗಳಿಗೆ ಸಂಬಂಧಪಟ್ಟದ್ದಲ್ಲ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಕೂಡ ಆಗಿದೆ. ಸೂರ್ಯ ಗ್ರಹಣ ಕಾಲದಲ್ಲಿ ಅವನ ಕಿರಣಗಳೆಲ್ಲ ಅಲುಪ್ತವಾಗಿ ಬಿಟ್ಟಿರುತ್ತವೆ. ಆ ಸಂದರ್ಭದಲ್ಲಿ ಊಟ ಮಾಡಿದಾಗ ಅದು ಜೀರ್ಣವಾಗದೆ ಮುಂದೆ ಅಜೀರ್ಣದ ಕಾಯಿಲೆಗೂ ಕೂಡ ಗುರಿಯಾಗ್ತೇವೆ ನಾವು ಅಂತ. ಅಷ್ಟೇ ಅಲ್ಲ, ನಮ್ಮ ಹೊಟ್ಟೆಗೆ ಸೇರಿದಂತಹದ್ದನ್ನ ಜೀರ್ಣ ಮಾಡತಕ್ಕಂತಹದ್ದು ಮಾತ್ರ ಅಲ್ಲ ಈ ಸಹಸ್ರ ಈ ಕಿರಣಗಳಿಗೆ ಶಕ್ತಿ. ಇಡೀ ಪ್ರಪಂಚದಲ್ಲಿ ಏನೇನು ವಸ್ತುಗಳಿವೆಯೋ ಅವುಗಳನ್ನೆಲ್ಲ ಜೀರ್ಣ ಮಾಡಿಬಿಡುತ್ತವೆ ಅಂತಹ ಶಕ್ತಿ. ಕೊನೆಗೆ ಒಂದು ಮಹಾಜೀರ್ಣಕಾರಿ ಕೆಲಸ ಈ ಸೂರ್ಯರಿಂದ ದ್ವಾದಶ ಆದಿತ್ಯರಿಂದ ಆಗುವಂತಹದ್ದಿದೆ. ಮಹಾಪ್ರಳಯ ಕಾಲದಲ್ಲಿ ಈ 12 ಜನ ಸೂರ್ಯರು ಕೂಡ ಏಕಪ್ರಕಾರವಾಗಿ ತಮ್ಮ ಕಿರಣಗಳನ್ನ ಬಿಟ್ಟು ಈ ವಿಶ್ವವನ್ನ ಸುಟ್ಟು ಭಸ್ಮ ಮಾಡಿ ಜೀರ್ಣಿಸಿಕೊಂಡು ಸಂಹಾರ ಕಾರ್ಯದಲ್ಲಿ ನಿರತರಾಗುತ್ತಾರೆ ಅಂತನ್ನುವ ಮಾತು ಕೂಡ ನಮಗೆ ಉಪುರಾಣಗಳಲ್ಲಿ ಸಿಗ್ತವೆ. ಇದು ಪಾಚನ ಸಂಬಂಧವಾದಂತಹ ಮಾತಾದ್ರೆ, ಶೋಷಣ ಈ ಕಿರಣಗಳಿಗೆ ಶೋಷಿಸುವಂತಹ ಒಂದು ಶಕ್ತಿ. ಉದಾಹರಣೆಗೆ ಭೂಮಿ ಮೇಲಿರ್ತಕ್ಕಂತಹ ನೀರು, ಅದನ್ನು ಶೋಷಿಸಿ ಎಳೆದು ಮೇಲಕ್ಕೆ ಆಕಾಶಕ್ಕೆ ಏರಿಸ್ತಕ್ಕಂತಹ ಒಂದು ಶಕ್ತಿ. ಪ್ರತಾಪನ, ತಾಪ ಅಂದ್ರೆ ಉರಿ, ಪ್ರತಾಪ ಅಂದ್ರೆ ಹೆಚ್ಚು ಉರಿಯನ್ನ ಉಂಟು ಮಾಡತಕ್ಕಂತಹ ಶಕ್ತಿ ಈ ಕಿರಣಗಳಿಗೆ. ಪ್ರಕಾಶನ ಬೆಳಕು, ಭೌತಿಕ ಚಂದ್ರನಿಗೂ ಕೂಡ ಬೆಳಕು ಬಂದದ್ದು ಈ ಸೂರ್ಯನಿಂದ. ಹೀಗೆ ಎಲ್ಲವನ್ನೂ ಕೂಡ ಬೆಳಗಬಲ್ಲವನು, ಬೆಳಗತಕ್ಕಂತಹ ಶಕ್ತಿ ಇರತಕ್ಕಂತಹ ಕಿರಣಗಳು ಸೂರ್ಯನಿಗೆ. ಹೀಗೆ ಪಾಚನ ಶೋಷಣ ಪ್ರತಾಪನ ಪ್ರಕಾಶನ ಮೊದಲಾದಂತಹ ಉಪಯುಕ್ತವಾದ ಕಿರಣಗಳು ಸೂರ್ಯನಿಂದ ಬರುತ್ತವೆ. ಆದರೆ ಅದು ಬಂದದ್ದು ಅಂತರ್ಯಾಮಿಯಾದಂತಹ ಸರ್ವವ್ಯಾಪಿಯಾದಂತಹ ಪರಮಾತ್ಮನಿಂದ. ಆದ್ರಿಂದ ಅವನಿಗೆ ಹೆಸರು ಸಹಸ್ರಾರ್ಚಿ ಅಂತ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ, ಯಾವ ಸೂರಿನಲ್ಲಿ ಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ಪ್ರವೇಶಿಸಿ ಜಗತ್ತೆಲ್ಲವನ್ನೂ ಕೂಡ ಬೆಳಗ್ತದೋ ಆ ಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ನಾನೇ
ತತ್ ತೇಜೋ ವಿದ್ಧಿ ಮಾಮಕಂ, ಆ ತೇಜಸ್ಸು ನನಗೆ ಸಂಬಂಧಪಟ್ಟಂತಹದ್ದು, ನನ್ನದ್ದು ಅಂತನ್ನುವ ಮಾತನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಓಂ ಸಪ್ತ ಜಿಹ್ವಾಯ ನಮಃ. ಜಿಹ್ವೆ ಅಂದ್ರೆ ನಾಲಿಗೆ, ಸಪ್ತ ಅಂದ್ರೆ ಏಳು, ಏಳು ನಾಲಿಗೆಯುಳ್ಳವನು ಪರಮಾತ್ಮ ಅಂತ ಇಲ್ಲಿ ಕರೆಯಲಾಗಿದೆ. ಈ ಏಳು ನಾಲಿಗೆಯನ್ನ ನಾವು ಎಲ್ಲಿ ಕಾಣ್ತೇವೆ ಅಂದ್ರೆ ಮುಖ್ಯವಾಗಿ ಅಗ್ನಿಯಲ್ಲಿ. ಅಗ್ನಿಯಲ್ಲಿ ಇರತಕ್ಕಂತಹ ಆ ಏಳು ನಾಲಿಗೆಗಳ ಮೂಲಕ ಎಲ್ಲವನ್ನು ಕೂಡ ಅದೇ ಪರಮಾತ್ಮನೆ ಸ್ವೀಕಾರ ಮಾಡ್ತಾ ಇದ್ದಾನೆ. ಆ ಏಳು ನಾಲಿಗೆಗಳಿಗೂ ಕೂಡ ವಿಶೇಷವಾದ ಹೆಸರುಗಳಿವೆ. ಕಾಳಿ ಕರಾಳೀಚ ಮನೋಜವಾಚ ಸುಲೋಹಿತಾಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರೂಪೀಚ ದೇವಿ ಲೇಲಾಯಮಾನ ಇತಿ ಸಪ್ತ ಜಿಹ್ವಾ. ಆ ಏಳು ಜಿಹ್ವೆಗಳು ಕೂಡ ಏಳು ದೇವಿಗಳು, ಬೆಳಗತಕ್ಕಂಥವುಗಳು ಅಂತ ಕೂಡ ದೇವಿ ಅಂತ ಅರ್ಥ ಆಗುತ್ತದೆ. ಪ್ರಕಾಶಮಾನವಾದಂತಹ ನಾಲಿಗೆ, ಒಂದನೇ ಹೆಸರು ಕಾಳಿ, ಎರಡನೇ ಹೆಸರು ಕರಾಳಿ, ಮೂರನೇ ಹೆಸರು ಮನೋಜವ, ನಾಲ್ಕನೇ ಹೆಸರು ಸುಲೋಚನ ಸುಲೋಹಿತ, ಐದನೇ ಹೆಸರು ಸುಧೂಮ್ರವರ್ಣ ಸ್ಫುಲಿಂಗಿನಿ, ಆಮೇಲೆ ವಿಶ್ವರೂಪಿ. ಇವಳು ಲೇಲಾಯಮಾನ ಎಲ್ಲವನ್ನು ನೆಕ್ಕುತ್ತಾ ಆನಂದದಿಂದ ಅಲಗಾಡ್ತಾ ಇರ್ತಾಳಲ್ಲಿ. ನಾಲ್ಗೆ ಸಾಮಾನ್ಯವಾಗಿ ಅಲಗಾಡ್ತಾ ಇರ್ತಲ್ಲ, ಎಲ್ಲವನ್ನು ಸ್ವಾಹ ಮಾಡ್ತಕ್ಕಂತಹ ಶಕ್ತಿ ಇರತಕ್ಕಂತಹ ನಾಲಿಗೆಗಳು, ಈ ಏಳು ನಾಲಿಗೆಗಳು ಪ್ರಾಮುಖ್ಯವಾದಂಥವುಗಳು. ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಆಗಿರತಕ್ಕಂಥವನು ಪರಮಾತ್ಮನೇ. ಅಗ್ನಿಯಲ್ಲಿರ್ತಕ್ಕಂತಹ ಈ ಏಳು ನಾಲಿಗೆ ಅದು ಪರಮಾತ್ಮನದ್ದು ಅಂತ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ ಅಂತ ಹೇಳಿದ್ರೆ, ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ. ಕೇವಲ ವಿಗ್ರಹ ರೂಪದಲ್ಲಿ ಇರ್ತಕ್ಕಂಥವನು ಮಾತ್ರ ಅಲ್ಲ ದೇವರು, ಯಾವುದೋ ಅವತಾರ ತಾಳಿದಾಗ ಅವನು ಮಾತ್ರ ದೇವರು ಅಲ್ಲ, ಅದರ ಹಿನ್ನೆಲೆ ಇರತಕ್ಕಂತಹ ಶಕ್ತಿಯೇ ದೇವರು. ಇದನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಇದನ್ನು ನೆನಪಿಟ್ಕೊಂಡಾಗ ನಮಗೆ ನಮ್ಮಲ್ಲಿ ಹೇಳಬಹುದಾದಂತಹ ಹಲವಾರು ಸಮಸ್ಯೆಗಳಿಗೆ ನಾವೇ ಉತ್ತರವನ್ನು ಕಂಡುಕೊಳ್ಳಬಹುದಾಗುತ್ತದೆ. ಹೀಗೆ ಅಗ್ನಿಯೊಳಗೆ ಅಂತರ್ಯಾಮಿಯಾಗಿ ಇದ್ಕೊಂಡಿರ್ತಕ್ಕಂತಹ ಪರಮಾತ್ಮನಿಗೆ ಏಳು ನಾಲಿಗೆಗಳು ಇವುಗಳು, ಆದ್ರಿಂದ ಅವನನ್ನು ಕರೆಯಲಾಗಿದೆ, ಅವನನ್ನೇ ಸಪ್ತ ಜಿಹ್ವೆ ಅಂತ ಕರೆಯಲಾಗಿದೆ. ಓಂ ಸಪ್ತೈಧಸಾನ ಸಪ್ತೈಧಸೇ ನಮಃ. ಸಪ್ತೈಧಾಹ ಏಳು ಸಂಖ್ಯೆಯ ಸಮಿತ್ತುಗಳನ್ನು ಉಳ್ಳವನು, ಏಳು ಬಗೆಯ ಹೋಮಗಳನ್ನು ಉಳ್ಳವನು, ಏಳು ಬಗೆಯ ಯಜ್ಞಗಳನ್ನು ಉಳ್ಳವನು. ಎಲ್ಲ ಏಳೇಳು ಬಗೆ ಇದೆ ಇಲ್ಲಿ ಪರಮಾತ್ಮನದ್ದು. ಆ ರೀತಿಯಲ್ಲಿ ಏಳೇಳಾಗಿ ವಿಭಾಗಗೊಂಡು ವ್ಯಕ್ತವಾಗಿದೆ. ಉದಾಹರಣೆಗೆ ಏಳು ಪಾಕಯಜ್ಞಗಳು ಅಂತ ಇವೆ. ಔಪಾಸನ ಪಾಕಯಜ್ಞ, ವೈಶ್ವದೇವ ಪಾಕಯಜ್ಞ, ಸ್ಥಾಲೀಪಾಕ ಪಾಕಯಜ್ಞ, ಅಷ್ಟಕ ಮಾಸ ಶ್ರಾದ್ದ ಅಂತನ್ನುವ ಪಾಕಯಜ್ಞ, ಈಶಾನ ಬಲಿ ಅಂತನ್ನುವ ಪಾಕಯಜ್ಞ, ಸರ್ಪ ಬಲಿ ಅಂತ ಹೇಳ್ತಕ್ಕಂತಹ ಪಾಕಯಜ್ಞ. ಈ ರೀತಿಯಲ್ಲಿ ಏಳು ಬಗೆಯ ಪಾಕಯಜ್ಞಗಳಿವೆ. ಇವುಗಳೇ ಆ ಪರಮಾತ್ಮ. ಹವಿರ್ಯಜ್ಞಗಳು ಅಂತ ಇವೆ, ಹವಿಸ್ಸನ್ನ ಆಹುತಿಯಾಗಿ ಪಡೆಯತಕ್ಕಂತಹ ಯಜ್ಞಗಳು. ಅಗ್ನಿಹೋತ್ರ, ದರ್ಶಪೂರ್ಣ ಮಾಸ, ಪಿಂಡ ಪಿತೃಯಜ್ಞ, ಪಶುಬಂಧ ಯಜ್ಞ, ಅಗ್ರಯಣ ಯಜ್ಞ, ಚಾತುರ್ಮಾಸ್ಯ, ಸೌತ್ರಾಮಣಿ ಅಂತ ಹೇಳ್ತಕ್ಕಂತಹ ಏಳು ಬಗೆಯ ಹವಿರ್ಯಜ್ಞಗಳು. ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ತ್ಯ, ಷೋಡಶ, ವಾಜಪೇಯ, ಅತಿರಾತ್ರ ಮತ್ತು ಅಪ್ತೋರ್ಯಾಮ ಅಂತ ಹೇಳ್ತಕ್ಕಂತಹ ಏಳು ಸೋಮಯಜ್ಞಗಳು ಅಂತ ಕರೆಯಲ್ಪಡ್ತಕ್ಕಂತಹ ಯಜ್ಞಗಳು. ಹೀಗೆ ಈ ಏಳೇಳು ಬಗೆಯ ಆದಂತಹ ಹೋಮ ಹವನ ಯಜ್ಞಾದಿಗಳು ಸ್ವಯಂ ಪರಮಾತ್ಮನೇ ಆಗಿದ್ದಾನೆ. ತನ್ಮೂಲಕ ಯಾವ ಹವಿಸ್ಸನ್ನ ಮಂತ್ರಪೂರ್ವಕವಾಗಿ ಅರ್ಪಿಸಲ್ಪಡ್ತದೋ ಅವುಗಳನ್ನು ಸ್ವೀಕರಿಸತಕ್ಕಂಥವನು. ಯಜ್ಞ
ಅದರ ಮೂಲಕ ಅರ್ಪಣೆ ಮಾಡತಕ್ಕಂತಹ ಹವಿಸ್ಸುಗಳನ್ನ ಪರಮಾತ್ಮ ನಿಜಕ್ಕೂ ಸ್ವೀಕಾರ ಮಾಡ್ತಾನೆಯೇ ಅಂತನೋ ಪ್ರಶ್ನೆಗಳೆಲ್ಲ ಹೇಳುತ್ತವೆ ನಮ್ಮ ವೈಜ್ಞಾನಿಕ ಯುಗದಲ್ಲಿ. ಆದರೆ ಈ ಆಧ್ಯಾತ್ಮಿಕ ವೈಜ್ಞಾನಿಕ ಅಥವಾ ವೈಜ್ಞಾನಿಕಮಯವಾದ ಆಧ್ಯಾತ್ಮಿಕವನ್ನ ಈ ಹಿಂದೆಯೇ ಸಂಶೋಧಿಸಿ ಆವಿಷ್ಕರಿಸಿ ಆಗಿದೆ. ಆದರೆ ಕಾಲಕ್ರಮದಲ್ಲಿ ಅವುಗಳ ರೀತಿ ನೀತಿಗಳು ಕೆಟ್ಟು ಹೋಗಿವೆ, ಕ್ರಮಗಳು ತಪ್ಪಿ ಹೋಗಿವೆ. ಆದ್ರಿಂದ ಬರಬೇಕಾದ ಫಲ ಬರ್ತಾ ಇಲ್ಲ. ಈ ಯಜ್ಞ ಯಾಗಾದಿಗಳಲ್ಲಿ ಪ್ರಧಾನವಾಗಿ ಬೇಕಾಗಿರತಕ್ಕಂತಹ ಎರಡು ಮುಖ್ಯ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಒಂದನೆಯದು ಶ್ರದ್ಧೆ, ಎರಡನೆಯದು ಮಂತ್ರಶಕ್ತಿ. ಮಂತ್ರಶಕ್ತಿ ಅಂತನ್ನೋದು ಮಂತ್ರವನ್ನು ಜಪಿಸುವುದರ ಮೂಲಕ ಅನುಷ್ಠಾನದ ಮೂಲಕ ಪ್ರಾಪ್ತಿಯಾಗ್ತಕ್ಕಂಥವುಗಳು. ವಿದ್ಯಾರ್ಥಿಯೊಬ್ಬ ಚೆನ್ನಾಗಿ ಅಧ್ಯಯನ ಮಾಡಿದರೆ ಮಾತ್ರ ಅವನು ರ್ಯಾಂಕ್ ಬರ್ತಾನೆ. ಅಧ್ಯಯನ ಮಾಡದೇನೆ ನಾನು ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಪಾಸಾಗಬೇಕು ಅಂತನ್ನುವ ಕೇವಲ ಕಲ್ಪನೆ ಮಾಡ್ತಾ ಕುಳಿತುಕೊಂಡಿದ್ರೆ ಅವನಿಗೆ ಆ ಉನ್ನತ ಶ್ರೇಣಿಯ ಸಿದ್ಧಿ ಆಗೋದಿಲ್ಲ. ಹೇಗೋ ಹಾಗೇನೇನೆ ಎಂತಹ ಅದ್ಭುತವಾದ ಮಂತ್ರಗಳೇ ಇದ್ರೂ ಕೂಡ ಅವುಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಉಚ್ಚಾರ ಮಾಡಿ ಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ಳದೇ ಇದ್ರೆ ಅವುಗಳಿಂದ ಏನೂ ಪ್ರಯೋಜನ ಇಲ್ಲ. ಇದು ಬೇರೆ ವಿಷಯ. ಈ ಯಜ್ಞ ಯಾಗಾದಿಗಳಿಂದ ನಿಜವಾಗಿಯೂ ಪ್ರಯೋಜನ ಇದೆಯೇ ಅಂತನ್ನುವ ಪ್ರಶ್ನೆ ಎದ್ದಾಗ ಕೊಡಬೇಕಾಗುವಂತಹ ಉತ್ತರ, ಯಜ್ಞ ಮಾಡತಕ್ಕಂಥವನು ಯಾರು, ಮಾಡಿಸುವವನು ಯಾರು, ಅವರೆಲ್ಲರಲ್ಲಿ ಇರತಕ್ಕಂತಹ ಶ್ರದ್ಧಾ ಭಕ್ತಿ ವಿಶ್ವಾಸ ಎಂಥದ್ದು, ಮಂತ್ರಶಕ್ತಿ ಎಂಥದ್ದು ಅಂತನ್ನುವ ವಿಚಾರವನ್ನು ವಿಮರ್ಶಿಸಿ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಅಥವಾ ಇಲ್ಲ ಅನ್ನೋದರ ನಿರ್ಧಾರಕ್ಕೆ ಬರಬೇಕಾಗ್ತದೆ ಅನ್ನುವ ಉತ್ತರ ಕೊಡಬೇಕಾಗ್ತದೆ. ಅಂತಹ ಉತ್ತರ ಕೊಡೋದಕ್ಕೆ ನಿಮ್ಮನ್ನು ಸಿದ್ಧ ಮಾಡ್ತಾ ಇದ್ದೀನಿ ನಾನು ಈ ಮೂಲಕ. ಓಂ ಸಪ್ತ ವಾಹನಾಯ ನಮಃ. ಏಳು ವಾಹನಗಳನ್ನು ಉಳ್ಳವನು, ಅದಾಗಲೇ ಅವನನ್ನು ಸಹಸ್ರಾರ್ಚಿ ಅಂತಂದ್ರೆ ಸೂರ್ಯ ಅಂತ ಕರೆಯಲಾಗಿದೆ. ಇಲ್ಲಿ ಏಳು ವಾಹನಗಳನ್ನು ಉಳ್ಳವನು ಅಂತ ಕರೆಯಲಾಗಿದೆ. ಸೂರ್ಯನಿಗೂ ಕೂಡ ಏಳು ಕುದುರೆಗಳಿರ್ತಕ್ಕಂತಹ ವಾಹನ ಇದೆ ಅಂತ ಹೇಳಲಾಗಿದೆ. ಹೀಗೆ ಏಳು ಕುದುರೆಗಳನ್ನು ಉಳ್ಳವನು ಸೂರ್ಯ, ಸೂರ್ಯರೂಪದ ಪರಮಾತ್ಮ ಅಂತ ಒಂದರ್ಥ. ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ಗಾಯತ್ರಿ ತ್ರಿಷ್ಟಕ್ ಅನುಷ್ಟುಪ್ ಬೃಹತಿ ಪಂಕ್ತಿ ತ್ರಿಷ್ಟುಪ್ ಮತ್ತು ಜಗತಿ ಅಂತ ಹೇಳ್ತಕ್ಕಂತಹ ಏಳು ವೃತ್ತಗಳಲ್ಲಿ ರಚಿತವಾದಂತಹ ವೇದ ಮಂತ್ರಗಳ ಮೂಲಕ ಪ್ರಕಟಗೊಳ್ಳುವವನು. ವೇದ ಮಂತ್ರಗಳು ಈಗ ನಮ್ಮ ಪಾಲಿಗೆ ಜಡ. ಯಾತಕ್ಕೆ ಅಂತ ನಾನು ಆಗಲೇ ಹೇಳಿದೆ, ಮಂತ್ರ ಸಿದ್ಧಿ ಇಲ್ಲದೇ ಇರೋದ್ರಿಂದ. ಈ ಭಗವಂತನ ಶಕ್ತಿ ಅಂತನ್ನೋದು ಹರಿಯೋದಕ್ಕೆ ಪ್ರವಹಿಸುವುದಕ್ಕೆ ಒಂದು ಆಧಾರ ಬೇಕಾಗುತ್ತದೆ. ಒಂದು ದೃಷ್ಟಿಯಿಂದ ನಾವು ನೋಡಿಕೊಂಡಿದ್ದೇವೆ ಶ್ರೀರಾಮಕೃಷ್ಣರ ಅನುಭವದ ಮೂಲಕ, ಪ್ರತಿಯೊಬ್ಬ ವ್ಯಕ್ತಿಯೂ ಕೇವಲ ವ್ಯಕ್ತಿಯಲ್ಲ, ಜೀವ ಜೀವನಲ್ಲ ಶಿವ, ನರ ನರನಲ್ಲ ನಾರಾಯಣ, ಜನ ಜನರಲ್ಲ ಜನಾರ್ದನ ಇತ್ಯಾದಿ ಮಾತುಗಳನ್ನು ನಾವು ಶ್ರೀರಾಮಕೃಷ್ಣರ ಅನುಭವದ ಸಹಾಯದಿಂದ ಅರಿತುಕೊಂಡಿದ್ದೇವೆ. ಹೀಗೆ ಅಂತ ಹೇಳಿದಾಗ ಒಬ್ಬ ಮನುಷ್ಯ ನಡೀತಾ ಇದ್ದಾನೆ ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ಆ ಮೂಲಕ ನಡೀತಾ ಇದ್ದಾನೆ ಅಂತ ಅರ್ಥ. ಹಾಗೆ ಸಕಲ ಪ್ರಾಣಿಗಳಲ್ಲೂ ಕೂಡ ಅವನಿರೋದ್ರಿಂದ ಪಕ್ಷಿ ಹಾರತಾ ಇದ್ರೆ ಪರಮಾತ್ಮನೇ ಆ ರೂಪದಿಂದ ಪ್ರವಹಿಸ್ತಾ ಇದ್ದಾನೆ ಅಂತ ಅರ್ಥ. ಪ್ರಾಣಿ ಒಂದು ಓಡ್ತಾ ಇದ್ರೆ ಪರಮಾತ್ಮನೇ ಆ ರೂಪದಿಂದ ಓಡ್ತಾ ಇದ್ದಾನೆ ಅಂತ ಅರ್ಥ. ಮನುಷ್ಯ ನಡೆದಾಡ್ತಾ ಇದ್ರೆ
ಪರಮಾತ್ಮನೇ ಆ ರೂಪದಿಂದ ನಡೆದಾಡ್ತಾ ಇದ್ದಾನೆ ಅಂತ ಅರ್ಥ. ಮನುಷ್ಯ ಮಾತನಾಡ್ತಾ ಇದ್ರೆ ಪರಮಾತ್ಮನೇ ಆ ರೂಪದಿಂದ ಮಾತನಾಡ್ತಾ ಇದ್ದಾನೆ ಅಂತ ಅರ್ಥ. ಹೀಗೆ ಒಂದು ವಾಹಕ, ಒಂದು ವಾಹನ ಬೇಕಾಗ್ತದೆ. ಉದಾಹರಣೆಗೆ ಭಾವ ಅಂತ ಒಂದಿದೆ ನಮ್ಮಲ್ಲಿ, ಅದನ್ನು ಕಂಡವರು ಯಾರು? ಭಾವಿಸಿದವರುಂಟು. ಅವರವರ ಭಾವ ಅವರವರಿಗೆ. ನನ್ನ ಭಾವ ನಿಮಗೆ ಹೇಗೆ ಗೊತ್ತಾಗಬೇಕು? ಆ ಭಾವ ಅನ್ನೋದು ಕುಂಟು, ಅದು ಸಂಚರಿಸಬೇಕಾದ್ರೆ ಅದಕ್ಕೊಂದು ವಾಹನ ಬೇಕು. ಭಾಷೆ ಮಾತೆ ಅದರ ವಾಹನ. ಭಾಷೆ ಅನ್ನೋದು ಭಾವದ ವಾಹನ. ನನ್ನ ಅಮೂರ್ತವಾದ ಭಾವ ಮಾತಿನ ಮೂಲಕ ಮೂರ್ತಗೊಂಡು ಸಂಚರಿಸ್ತದೆ. ಅದು ಕೂಡ ಸೂಕ್ಷ್ಮವಾದಂತಹ ವಾಹನ. ಭಾಷೆ ಅನ್ನೋದು ಸೂಕ್ಷ್ಮವಾದಂತಹ ವಾಹನ. ಆ ವಾಹನದ ಮೂಲಕ ನನ್ನ ಭಾವನೆ ಅನ್ನೋದು ಕುಳಿತುಕೊಂಡು ಸಂಚರಿಸ್ತದೆ. ಸಂಚರಿಸಿ ಅದು ಎಷ್ಟು ದೂರಕ್ಕೆ ಹೋಗಬಹುದು ಇಲ್ಲಿ, ಅಷ್ಟು ದೂರಕ್ಕೆ ಹೋಗಿ ಎಲ್ಲರ ಕಿವಿಯೊಳಗೆ ಪ್ರವೇಶ ಮಾಡ್ತದೆ. ತಡೆಯಿಲ್ಲದಂತಹ ಚಲನೆ ಅದರದ್ದು. ಸೂಕ್ಷ್ಮ ಅಂದ್ರೆ ಅದೇನೆ, ಗಾಳಿ ಸೂಕ್ಷ್ಮ, ತಡೆಯಿಲ್ಲ ಅದಕ್ಕೆ, ಯಾವುದೋ ತಡೆಯಿಲ್ಲ, ಆದ್ರೆ ಗೋಡೆ ತಡೀತದೆ. ಆದ್ರೆ ಈ ಮಾತು ಅಂತ ಹೇಳ್ತಕ್ಕಂತಹ ವಾಹನಕ್ಕೆ ಯಾವ ತಡೆಯೂ ಇಲ್ಲ. ಅದು ಕಿವಿಯೊಳಗೆ ಪ್ರವೇಶ ಮಾಡಿ ಮೆದುಳನ್ನು ಸೇರಿ ಅಲ್ಲಿ ಅದೊಂದು ರೂಪ ತೆಗೆದುಕೊಂಡು ಹೃದಯಕ್ಕೂ ಇಳಿದು ಅನುಭವಿಸಿ ಇದು ಚೆನ್ನಾಗಿದೆ ಅಂತ ಒಂದು ತೀರ್ಮಾನ ಕೊಟ್ಟು ಮತ್ತೆ ಇನ್ನೊಂದು ವಿಷಯವನ್ನು ಸ್ವೀಕರಿಸಿ ಅದನ್ನ ಪುನಃ ವಿಮರ್ಶಿಸಿ ಅದನ್ನ ಸರಿಯಾದರೆ ಸರಿ ಅಂತ ಭಾವಿಸಿ, ಸರಿ ಅಲ್ಲದಿದ್ರೆ ಯಾತಕ್ಕೂ ಹೆಚ್ಚು ಕಡಿಮೆ ಆಗಿದಿಲ್ಲ ಅಂತ ಕೂಡ ಭಾವಿಸಿ ಒಂದು ತೀರ್ಮಾನ ಮಾಡಿ ಅದನ್ನು ಒಂದು ಕಡೆ ಇಟ್ಟು ಇನ್ನೊಂದಕ್ಕೆ ಸಿದ್ಧವಾಗುತ್ತೆ. ಇಷ್ಟು ವೇಗವಾಗಿ ಮಿಂಚಿನ ಉಪಾದಿಯಲ್ಲಿ ಇಷ್ಟೆಲ್ಲ ಕೆಲಸಗಳು ನಡೆಯುತ್ತವೆ. ನಮ್ಮ ಮಾತು ಈ ಒಂದು ಧ್ವನಿವರ್ಧಕ ಯಂತ್ರದ ಮೂಲಕ ಇಷ್ಟು ಜಾಗಗಳಲ್ಲಿ ಮಾತ್ರ ಪ್ರವಹಿಸಿ ಇಷ್ಟು ಜನರಿಗೆ ಮಾತ್ರ ಕೇಳ್ತಾ ಇದೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ನಿಜಕ್ಕೂ ಕೂಡ ಒಂದು ರೇಡಿಯೋ ಸ್ಟೇಷನ್ ಇಲ್ಲಿ ಪ್ರಾರಂಭಿಸಿ ಅದನ್ನ ಬಿತ್ತರಿಸಿತು ಅಂತ ಹೇಳಿದ್ರೆ ಜಗತ್ತಿನಾದ್ಯಂತ ನನ್ನ ಈ ಮಾತನ್ನು ಕೇಳುವಂತೆ ಮಾಡಬಹುದು. ಟಿವಿನಲ್ಲಂತೂ ಎಲ್ಲೋ ನಡೆದಂತಹ ಕಾರ್ಯಕ್ರಮವನ್ನು ಕಣ್ಮುಂದೆ ಕಾಣುವಂತೆ ಇವತ್ತು ಮಾಡಲಾಗ್ತಾ ಇದೆ. ಆ ಕ್ಷಣದಲ್ಲಿ ಅಲ್ಲಾಗ್ತಾ ಇದ್ರೆ ಅದೇ ಕ್ಷಣದಲ್ಲಿ ಇಲ್ಲಿ ನೋಡುವಂತೆ ಮಾಡಲಾಗ್ತಾ ಇದೆ. ಅಂದ್ರೆ ಎಷ್ಟು ವೇಗವಾಗಿ ಧ್ವನಿಯ ತರಂಗಗಳು, ರೂಪದ ತರಂಗಗಳು, ಬೆಳಕಿನ ತರಂಗಗಳು ಹರಿಯಬಲ್ಲವು, ವಿಶ್ವವ್ಯಾಪಿಯಾಗಿ ಹರಿಯಬಲ್ಲವು, ಹಾಗೆ ಅದು ಪ್ರತಿಯೊಬ್ಬರನ್ನು ಕೂಡ ಸಮೀಪಿಸಬಲ್ಲದು. ಇಲ್ಲಿ ಮಾತ್ರ ಅಲ್ಲ, ಎಷ್ಟೋ ಎತ್ತರದವರೆಗೂ ಕೂಡ ಅದನ್ನು ಕೊಂಡೊಯ್ಯಬಹುದು, ಅಲ್ಲಿ ಕಾಣಬಹುದು. ಅಂಥ ಒಂದು ವ್ಯವಸ್ಥೆ ಈ ವಿಶ್ವದಲ್ಲಿ ಇದೆ ಅಂತನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಒಂದು ವಾಹನದ ಮೂಲಕ ಎಲ್ಲ ಸೂಕ್ಷ್ಮ ವಿಚಾರಗಳ ಸೂಕ್ಷ್ಮ ವಿಚಾರಗಳು ಕೂಡ ಸಂಚಾರ ಮಾಡ್ತಾ ಇವೆ. ಹಾಗೇನೇನೆ ಪರಮಾತ್ಮ ಸೂಕ್ಷ್ಮಾತಿಸೂಕ್ಷ್ಮ, ಅವನು ವ್ಯಕ್ತವಾಗ್ತಕ್ಕಂಥದ್ದು ವೇದಗಳ ಮಂತ್ರಗಳ ಮೂಲಕ. ಆ ವೇದ ಮಂತ್ರಗಳು ರಚಿಸಲ್ಪಟ್ಟಂತಹದ್ದಕ್ಕೆ ಏಳು ಬಗೆಯ ಕ್ರಮಗಳಿವೆ. ಅದನ್ನೇ ಆಗ್ತಾನೆ ಹೇಳಿದೆ, ಗಾಯತ್ರಿ, ತ್ರಿಷ್ಟಕ್, ಅನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್ ಮತ್ತು ಜಗತಿ. ಈ ಬಗೆಯ ವೃತ್ತಗಳಲ್ಲಿ ಆ ವೇದ ಮಂತ್ರಗಳು ನಮಗೆ ಪ್ರವಹಿಸಿ ಬರುತ್ತವೆ ಅಂತ ಪರಮಾತ್ಮನಿಗೆ ಆ ಹೆಸರನ್ನ ಕೊಟ್ಟಾಗಿದೆ, ಸಪ್ತವಾಹನ ಅಂತ. ಓಂ ಅಮೂರ್ತಯೇ ನಮಃ. ನಾನಾಗಲೇ ಹೇಳಿದೆ, ಪರಮಾತ್ಮ ಅಮೂರ್ತ, ಆದ್ದರಿಂದ ಅವನು ಪ್ರವಹಿಸಬೇಕಾದ್ರೆ ಯಾವುದೋ ಒಂದು ಮೂರ್ತ ರೂಪ ಬೇಕಾಗ್ತದೆ. ಆಗ ನಮಗೆ ಗೋಚರಿಸುವಂತೆ ಅವನು ಚಲಿಸ್ತಾನೆ. ಇಲ್ಲದೆ ಹೋದ್ರೂ ಕೂಡ ಚಲಿಸ್ತಾ ಇರ್ತಾನೆ, ನಮಗೆ ಗೋಚರವಾಗುವುದಿಲ್ಲ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಅವನಿಗೆ ಮೂರ್ತ ರೂಪ ಇದ್ರೆ ಮಾತ್ರ ಚಲಿಸ್ತಾನೆ ಅಂತ ಹೇಳಿದ್ರೆ ಅಮೂರ್ತವಾಗಿರುವಾಗ ಚಲಿಸುವುದಿಲ್ಲವೇ ಅನ್ನುವ ಪ್ರಶ್ನೆ ಉದ್ಭವಿಸಿ ನಿಮ್ಮನ್ನು ಕಂಗಾಲಾಗಿಸಬಹುದು. ಆದ್ರೆ ಅಮೂರ್ತವಾಗಿರುವಾಗಲೂ ಅವನು ಚಲಿಸ್ತಾನೆ, ಆದ್ರೆ ನಮಗೂ ನಿಮಗೂ ಅದು ಗೊತ್ತಾಗೋದಿಲ್ಲ. ಯಾವಾಗ ಒಂದು ಮೂರ್ತ ರೂಪದ ಮೂಲಕ ಅದು ಚಲಿಸ್ತದೋ ಆಗ ನಮ್ಮ ನಿಮ್ಮೆಲ್ಲರ ಗಮನಕ್ಕೆ ಬರುತ್ತದೆ. ಇಲ್ಲಿ ಸ್ವಯಂ ಪರಮಾತ್ಮ ಅಮೂರ್ತವಾಗಿದ್ದಾನೆ
ಯಾವುದೇ ಬಗೆಯ ಮೂರ್ತಿ ರೂಪದಿಂದ ಅವನು ವ್ಯಕ್ತವಾಗಿಲ್ಲ. ಮೃಣ್ಮಯ ಮೂರ್ತಿಯಾಗಿಲ್ಲ ಅವನು, ಸ್ಥೂಲ ಮೂರ್ತಿಯಾಗಿಲ್ಲ ಅವನು, ಆದರೆ ಅವನು ಚಿನ್ಮಯ ಮೂರ್ತಿಯಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮಾಸ್ಟರ್ ಮಹಾಶಯರಿಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾಸ್ಟರ್ ಮಹಾಶಯ ಹೇಳ್ತಾನೆ, ಆ ಈ ಮೂರ್ತಿ ಪೂಜೆ ಅಂತ ಹೇಳ್ತಕ್ಕಂಥದ್ದೆಲ್ಲ ದಂಡ ಮಾಡಬೇಕಾದಿಲ್ಲ, ಅದನ್ನ ನಿರ್ಗುಣ ಪರಮಾತ್ಮ, ನಿರಾಕಾರ ಪರಮಾತ್ಮ ಅಂತ ಶ್ರೀರಾಮಕೃಷ್ಣಗೆ ಹೇಳೋದಕ್ಕೊರಟಾಗ ಶ್ರೀರಾಮಕೃಷ್ಣರು ಬಹಳ ಅದ್ಭುತವಾದಂಥ ವರ್ಣನೆ ಕೊಡ್ತಾರೆ. ತಾಯಿ ಗೊತ್ತು ಮಗುವಿಗೆ ಯಾವ ಬಗೆಯ ಆಹಾರವನ್ನು ಕೊಡಬೇಕು ಅಂತ. ಜೀರ್ಣಶಕ್ತಿ ಯಾರಿಗೆ ಚೆನ್ನಾಗಿರ್ತದೋ ಆ ಮಗುವಿಗೆ, ಆ ಮಕ್ಕಳಿಗೆ ಬೇರೆ ಆಹಾರ, ಜೀರ್ಣಶಕ್ತಿ ಕಡಿಮೆ ಇರತಕ್ಕಂಥವರಿಗೆ ಬೇರೆ ಆಹಾರ ಇತ್ಯಾದಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸುಜ್ಞಾನಿಗಳಾಗಿದ್ದ ಪಕ್ಷದಲ್ಲಿ ಮನಸ್ಸು ಬಹಳ ಸೂಕ್ಷ್ಮವಾಗಿದ್ದ ಪಕ್ಷದಲ್ಲಿ, ತಪಸ್ಸಿನ ಮೂಲಕ ಅದು ಶುದ್ಧವಾಗಿದ್ದ ಪಕ್ಷದಲ್ಲಿ, ಅಮೂರ್ತ ರೂಪನಾದ ಪರಮಾತ್ಮನ ಕುರಿತಾದ ಉಪದೇಶ ಮಾಡಿ, ಅವನನ್ನು ಅನುಸಂಧಾನ ಮಾಡಿ, ಅವನನ್ನು ನಿರಾಕಾರ ನಿರ್ಗುಣದಲ್ಲೇ ಸಾಕ್ಷಾತ್ಕರಿಸಿಕೊಂಡು ಆ ರೀತಿಯ ಆನಂದವನ್ನು ಪಡೋದಕ್ಕೆ ಸಾಧ್ಯ ಇದೆ. ಆದರೆ ನೂರಕ್ಕೆ 99.9 ಜನ ಮೂರ್ತ ರೂಪದಲ್ಲೇ ಇರುವವರು, ಅವರಿಗೆ ಒಂದು ಮೂರ್ತ ರೂಪ ಬೇಕು. ಅದಕ್ಕೋಸ್ಕರ ಪರಮಾತ್ಮ ಅವತಾರ ತಾಳ್ತಾ ಇದ್ದಾನೆ. ನಿತ್ಯಾವತಾರಿಯಾಗಿ, ಅರ್ಚಾವತಾರಿಯಾಗಿ ಆ ಒಂದು ರೂಪದಿಂದ ಅವನು ಇರ್ತಾನೆ, ಮೂರ್ತಿ ರೂಪದಿಂದ ಇರ್ತಾನೆ. ಆದರೆ ನಿಜವಾಗಿಯೂ ಕೂಡ ಪರಮಾತ್ಮ ಅಮೂರ್ತ ಅಂತನ್ನೋದಕ್ಕೆ ಅವನ ಲಕ್ಷಣವೇ ಆದಂತಹ ಆಕಾಶ ನಮ್ಮ ಕಣ್ಣು ಮುಂದೆ ಇದೆ. ಈ ಒಂದು ಮೂರ್ತಿ ಪೂಜೆ, ಈ ಒಂದು ಅಮೂರ್ತ ಪೂಜೆ, ಇವೆರಡೂ ನಮ್ಮ ಜನಾಂಗದಲ್ಲಿ ಹಿಂದಿನಿಂದಲೂ ಒಂದು ತರ್ಕಕ್ಕೆ, ಕೊನೆಗೆ ಜಗಳಕ್ಕೆ, ಕೊನೆಗೆ ಮಾರಾಮಾರಿಗೆ ಕಾರಣವಾಗಿದೆ. ಮಂಗಳ ಸಿಂಗ ತಡ್ತಕ್ಕಂಥವನ ಕಥೆ ನಿಮ್ಗೆ ಗೊತ್ತೇ ಇದೆ. ಅಲ್ವರ್ ರಾಜ್ಯ, ಅಲ್ಲಿಗೆ ಸ್ವಾಮಿ ವಿವೇಕಾನಂದರು ಹೋಗಿದ್ದಂತಹ ಸಂದರ್ಭದಲ್ಲಿ ಆ ಮಂಗಳ ಸಿಂಗ್ ಹೇಳ್ತಾನೆ, ನನಗೆ ದೇವರ ಮೇಲೆ ಭಕ್ತಿ ಅಂತ ಅನ್ನೋದಿಲ್ಲ, ಈ ಮೂರ್ತಿ ಪೂಜೆಯಲ್ಲಂತೂ ಖಂಡಿತವಾಗಿಯೂ ಇಲ್ಲ, ಕೇವಲ ಮರದ ಬೊಂಬೆ, ಹಿತ್ತಾಳೆ ಬೊಂಬೆ, ಆಮೇಲೆ ಇತರ ಲೋಹಗಳ ಬೊಂಬೆಯನ್ನ ಇಟ್ಕೊಂಡು ಹೇ ದೇವರೇ ಅಂತ ಕೈ ಮುಗಿತಕ್ಕಂಥದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಯಾವ ಒಂದು ಪಾಠ ಕಲಿಸ್ತಾ ಇದ್ದಾರೆ, ಅವನ ಆ ಭಾವಚಿತ್ರವನ್ನು ತರಿಸಿ ಆ ದಿವಾನರಿಗೆ ಹೇಳಿ ಇದ್ರ ಮೇಲೆ ಹೋಗಿರಿ ಅಂತ ಹೇಳಿ ಅವರೆಲ್ಲ ತಬ್ಬಿಬ್ಬಾಗಿ ಕೊನೆಗೆ ಸ್ವಾಮಿ ವಿವೇಕಾನಂದರು ರಾಜನಿಗೆ ಹೇಳ್ತಾರೆ, ಯಾತಕ್ಕೋಸ್ಕರ ಈ ಪಟದ ಮೇಲೆ ಉಗಿತಾ ಇಲ್ಲ ನಿನ್ನ ಪ್ರಜೆಗಳು? ಒಂದು ದೃಷ್ಟಿಯಿಂದ ಆ ಪಟ ನೀನೇ, ಇನ್ನೊಂದು ದೃಷ್ಟಿಯಿಂದ ಅದು ನೀನಲ್ಲ, ಕೇವಲ ಕಾಗದಚ್ಚೋರು, ಆದರೆ ನಿನ್ನ ಪ್ರಜೆಗಳ ದೃಷ್ಟಿಯಿಂದ ಅದು ಸಾಕ್ಷಾತ್ ನೀನೇ. ಅದರ ಮೇಲೆ ಹೋಗಿದ್ರೆ ನಿನ್ನ ಮೇಲೆ ಹೋಗದಂತೆ ಅವರಿಗೆ ಭಾವನೆ ಆಗ್ತದೆ. ಅದೇ ರೀತಿಯಲ್ಲಿ ಸಾಮಾನ್ಯರಿಗೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಗ್ರಹ ಅಂತ ಹೇಳ್ತಕ್ಕಂಥದ್ದು ಕೇವಲ ಲೋಹ ಆಗ್ಬೋದು, ಕಲ್ಲಾಗ್ಬೋದು, ಆದರೆ ಭಕ್ತರ ಭಾವದೃಷ್ಟಿಗೆ ಅದು ಸಾಕ್ಷಾತ್ ಪರಮಾತ್ಮ ಅಂತನ್ನುವ ಈ ಒಂದು ಭಾವನೆಯನ್ನು ಅವನಿಗೆ ದೃಢಪಡಿಸ್ತಾರೆ, ಅವನಿಗೂ ಕೂಡ ಅರ್ಥ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಇಡೀ ಪ್ರಪಂಚವನ್ನೇ ಸುತ್ತಾಡಿದ್ದೇನೆ, ಎಲ್ಲೂ ಕೂಡ ಓ ಕಲ್ಲೇ ನೀ ನನಗೆ ಅನುಗ್ರಹ ಮಾಡು, ಓ ಮರದ ಬೊಂಬೆಯೇ ನೀ ನನಗೆ ಅನುಗ್ರಹ ಮಾಡು, ಓ ಲೋಹವೇ ನೀ ನನ್ನ ಅನುಗ್ರಹ ಮಾಡು, ನನ್ನ ಪೂಜೆಯನ್ನು ಸ್ವೀಕರಿಸು ಅಂತ ಯಾರು ಹೇಳೋದಿಲ್ಲ. ವಿಗ್ರಹವನ್ನು ಎದುರುಗಡೆ ಇಟ್ಕೊಂಡು ಬಗೆ ಬಗೆಯ ಅಭಿಷೇಕ, ಅಲಂಕಾರ, ಪೂಜೆ ಇತ್ಯಾದಿ ಮಾಡಿ ಮಾಡ್ತಕ್ಕಂಥ ಪೂಜನೆ ಹೇಗೆ ಹೇ ಭಗವಂತ ಅಂತಲೇ ನಾವು ಕರೆಯೋದು. ಹೇ ಭಗವಂತ, ಇದನ್ನು ನೀನು ಸ್ವೀಕಾರ ಮಾಡು, ನನ್ನನ್ನು ಅನುಗ್ರಹಿಸು ಅಂತ ಎಲ್ಲ ಹೃದಯದ ಭಾವವನ್ನು ಅವನ ಮುಂದೆ ತೋಡಿಕೊಳ್ತಾರೆ. ಇದು ಸಾಕ್ಷಾತ್ ಪರಮಾತ್ಮನಿಗೆ ವಿನಃ ಆ ಸ್ಥೂಲ ವಿಗ್ರಹಕ್ಕೆ ಅಲ್ಲ ಅಂತನೋ ಮಾತನ್ನ ಹೇಳಿದ್ದು ತುಂಬ ಅರ್ಥಪೂರ್ಣವಾಗಿದೆ. ಪರಮಾತ್ಮ ನಿಜವಾಗಿಯೂ ಅಮೂರ್ತ, ಆದರೆ ಅವನು ಮೂರ್ತ ರೂಪನು ಆಗಬಲ್ಲ. ಶ್ರೀರಾಮಕೃಷ್ಣ ಅದಕ್ಕೆ ಇನ್ನೊಂದು ನಿದರ್ಶನ ಉದಾಹರಣೆ ಕೂಡ ಕೊಡ್ತಾರೆ. ನೀರಿಗೆ ಆಕಾರ ಇಲ್ಲ ನಿಜ, ಆದರೆ ಅದು ಕೂಡ ಆಕಾರ ತಾಳಬಲ್ಲದು ಶೈತ್ಯದಿಂದಾಗಿ. ಹಾಗೆ ಭಕ್ತರ ಭಕ್ತಿಯ ಶೈತ್ಯದಿಂದಾಗಿ ಪರಮಾತ್ಮ ಮೂರ್ತಿ ರೂಪವನ್ನು ಕೂಡ ತಾಳ್ತಾನೆ. ಕೆಲವು ಸರಿ ಶಾಶ್ವತವಾದಂತಹ ಮೂರ್ತಿಯಾಗಿ ಅವನು ಇರ್ತಾನೆ. ಉದಾಹರಣೆಗೆ ಶಾಶ್ವತವಾದಂತಹ ಹಿಮಗಡ್ಡೆಗಳು ಕೂಡ ನಮಗೆ ಉತ್ತರ ಧ್ರುವ ಪ್ರದೇಶಗಳಲ್ಲಿ ಕಾಣುತ್ತವಲ್ಲ, ಆ ಉದಾಹರಣೆ ಕೊಟ್ಟವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಶಾಶ್ವತವಾಗಿ ಕೂಡ ಅವನು ವಿಗ್ರಹ ರೂಪದಲ್ಲಿ ಇರ್ತಾನೆ, ಮೂರ್ತ ರೂಪದಲ್ಲಿ ಇರ್ತಾನೆ ಅನ್ನೋ ಉದಾಹರಣೆ ಕೂಡ ಕೊಡ್ತಾರೆ ಅವರು. ಅಂತೂ ಮೂರ್ತ ಸ್ವರೂಪನಾದ ಪರಮಾತ್ಮ ತತ್ವತಃ ಅವನು ಅಮೂರ್ತ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಓಂ ಅನಘಾಯ ನಮಃ. ಅಘ ಅಂತಂದ್ರೆ ಪಾಪ, ಯಾವುದೇ ಬಗೆಯ ಪಾಪವೂ ಇಲ್ಲದಿರತಕ್ಕಂಥವನು ಪರಮಾತ್ಮ.
ಯಾವಾಗ ಅವನು ಮೂರ್ತ ರೂಪನಲ್ಲವೋ ಅಮೂರ್ತನೋ, ಆಗ ಅಲ್ಲಿ ಪಾಪ ಅಂಟೋದಕ್ಕೆ ಅವಕಾಶವೇ ಇಲ್ಲ. ಭಗವಂತನಿಗೆ ಯಾವ ಕರ್ಮವೂ ಇಲ್ಲ, ಕರ್ಮ ಇಲ್ಲದಿದ್ದ ಮೇಲೆ ಕರ್ಮ ಫಲ ಇಲ್ಲ, ಫಲ ಇಲ್ಲದಿದ್ದ ಮೇಲೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಆಕಾಶ ಅಂತ ಹೇಳ್ತಕ್ಕಂಥದ್ದು ಒಂದಿದೆ, ಅಲ್ಲಿ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಎಲ್ಲ ದುರ್ಗಂಧಗಳು ಅಲ್ಲಿ ಹೋಗುತ್ತವೆ, ಎಲ್ಲ ವಸ್ತುಗಳು ಕೂಡ ಈ ಆಕಾಶದಲ್ಲೇ ಸುತ್ತು ಬರೀತಾ ಸುತ್ತು ಓಡಾಡ್ಕೊಂಡಿವೆ. ಈ ಭೂಮಿ ಕೂಡ ಈ ಆಕಾಶದಲ್ಲೇ ಓಡಾಡ್ಕೊಂಡಿದೆ, ಸಕಲ ನಕ್ಷತ್ರ ಗ್ರಹಗಳು ಕೂಡ ಈ ಆಕಾಶದಲ್ಲಿ ಓಡಾಡ್ಕೊಂಡಿವೆ, ಆಮೇಲೆ ಮೋಡಾದಿಗಳು ಎಲ್ಲ ಆಕಾಶದಲ್ಲಿ ಓಡಾಡ್ಕೊಂಡಿವೆ. ಆದರೆ ಆಕಾಶ ಮಾತ್ರ ಎಂದಿನಂತೆಯೇ ನಿಷ್ಕಲ್ಮಶ, ಅದನ್ನೇ ಇಲ್ಲಿ ಅನಘ ಪಾಪರಹಿತ ಅಂತ ಪರಮಾತ್ಮನನ್ನು ಕರೆಯಲಾಗಿದೆ. ಓಂ ಅಚಿಂತ್ಯಾಯ ನಮಃ. ಅವನು ಅಮೂರ್ತನಾದ್ರಿಂದ ಅವನು ಅಚಿಂತ್ಯ ಕೂಡ, ಅವನನ್ನ ನಮ್ಮ ಈ ಒಂದು ಮನಸ್ಸಿನಿಂದ ಅಳೆಯಲಾಗದು. ಶ್ರೀರಾಮಕೃಷ್ಣರು ಆ ಉಪ್ಪಿನ ಗೊಂಬೆಯ ಕಥೆ ಹೇಳ್ತಾರೆ. ಉಪ್ಪಿನ ಗೊಂಬೆ ಒಂದು ಸಮುದ್ರದ ಆಳವನ್ನು ಅಳೆಯೋದಕ್ಕೆ ಹೊರಟಂತೆ, ಹೋಯ್ತಂತೆ, ಹೋಗಿ 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 ಹೋಯ್ತಂತೆ, ಅಷ್ಟೇನೆ ವಾಪಸ್ ಬರಲೇ ಇಲ್ಲ. ಯಾತಕ್ಕೆ ಅಂತಂದ್ರೆ ಆ ಸಮುದ್ರದ ನೀರಿನಲ್ಲಿ ಅದು ಕರಗಿಯೇ ಹೋಯ್ತು. ಹಾಗೆ ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಅನಂತನಾದ ಪರಮಾತ್ಮನ ಸಂಶೋಧನೆಯಲ್ಲಿ ಹೊರಟಿದೆ. ಅದು ಅದನ್ನು ಏಕಾಗ್ರಗೊಳಿಸಬೇಕು, ತಪಸ್ಸಿನ ಮೂಲಕ ಅದನ್ನು ಶುದ್ಧಗೊಳಿಸಿಕೊಳ್ಬೇಕು. ಶುದ್ಧಗೊಳಿಸಿಕೊಳ್ಬೇಕು ಅಂತನೋ ಹೊತ್ತಿಗೆ ಮನಸ್ಸಿನ ಎಷ್ಟೋ ಅದರ ಮೂರ್ತ ರೂಪ ಅನ್ನೋದು ಹೊರಟೋಗ್ಬಿಟ್ಟಿರ್ತದೆ. ಸಾತ್ವಿಕ ಸ್ಥಿತಿ ಬಂದಾಗ ಅದು ಅತ್ಯಂತ ಸೂಕ್ಷ್ಮವಾಗ್ತಾ ಬರ್ತದೆ. ಸೂಕ್ಷ್ಮವಾದಂತಹ ಮನಸ್ಸು ಮತ್ತಷ್ಟು ಏಕಾಗ್ರವಾಗ್ತದೆ, ಏಕಾಗ್ರವಾಗಿ ಆನಂದದಲ್ಲಿ ಲೀನವಾಗ್ತದೆ. ಲೀನವಾಗಿ ಆದಮೇಲೆ ಮತ್ತೆ ಇತ್ತ ಕಡೆ ಅದು ಬರೋ ಸಾಧ್ಯ ಇಲ್ಲ. ಅದು ಹೇಗಿದೆ ಏನಿದೆ ಅಂತ ಹೇಳ್ತಕ್ಕಂತ ಒಂದು ಶಕ್ತಿ ಅದಕ್ಕಿರುವುದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಅನಂತನಾದ ಸಚಿದಾನಂದ ಪರಬ್ರಹ್ಮನನ್ನು ಕುರಿತಾಗಿ ವರ್ಣಿಸುವುದಕ್ಕಾಗಿ ನಾನು ಪ್ರಯತ್ನ ಮಾಡ್ತೇನೆ. ಕುತ್ತಿಗೆಯವರೆಗೆ ನಾನು ಹೇಳ್ತಾ ಇರ್ತೇನೆ. ಅದು ಕುತ್ತಿಗೆಯವರೆಗೆ ಬಂದಾಗ ಕುತ್ತಿಗೆ ಒತ್ತಿ ಹಿಡಿದು ಬಿಡ್ತಾಳೆ ನನ್ನ ತಾಯಿ. ಅಂದ್ರೆ ಅವಾನ್ಮಾನಸ ಗೋಚರ ಆ ಮನಸ್ಸಿಗೂ ಮತ್ತು ಮಾನಸ ಮಾತಿಗೂ ಅವನು ಗೋಚರನಲ್ಲ, ಅವನನ್ನ ನಾವು ಭಾವಿಸೋದಕ್ಕೆ ಸಾಧ್ಯವಿಲ್ಲ ಅಂತನೋ ಮಾತನ್ನ ಅಲ್ಲಿ ಶ್ರೀರಾಮಕೃಷ್ಣ ಸೂಚಿಸ್ತಾರೆ. ಈ ರೀತಿಯಲ್ಲಿ ಪರಮಾತ್ಮ ನಮ್ಮ ಮನಸ್ಸಿಗೆ ಗೋಚರನಲ್ಲ, ಸರ್ವ ಪ್ರಮಾಣಗಳಿಗೂ ಕೂಡ ಅಗೋಚರ. ಯಾವ ಪ್ರಮಾಣವನ್ನು ಕೂಡ ಅವನನ್ನು ಕೊಟ್ಟು ಇವ ಪರಮಾತ್ಮ ಹೀಗಿದ್ದಾನೆ ಹಾಗಿದ್ದಾನೆ ಅಥವಾ ಅವನ ನನ್ನ ಯಾವುದಾದ್ರೂ ಒಂದು ವಸ್ತುವಿಗೆ ಹೋಲಿಸಿ ಅವನು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆಕಾಶವನ್ನ ಉದಾಹರಣೆ ಕೊಡ್ತಾರೆ, ಆದ್ರೆ ಆಕಾಶ ಅಂತ ಹೇಳ್ತಕ್ಕಂಥದ್ದು ಕೂಡ ಪರಮಾತ್ಮನಿಗೆ ಹೋಲಿಸಿ ನೋಡಿದಾಗ ಅತ್ಯಂತ ಸ್ಥೂಲ. ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಇದು ಪ್ರತ್ಯಕ್ಷವಾಗಿ ನಮಗೆ ಒಂಥರ ಅನುಭವಕ್ಕೆ ಬರ್ತಕ್ಕಂತಹ ಈ ಆಕಾಶ ಏನಿದೆಯೋ ಇದು ಕೂಡ ಸೂಕ್ಷ್ಮ ಆಕಾಶ ಇದೆ ಒಂದು. ಆ ಸೂಕ್ಷ್ಮ ಆಕಾಶಕ್ಕೆ ಹೋಲಿಸಿ ನೋಡ್ತು ಅಂತ ಹೇಳಿದ್ರೆ ಇದು ಸ್ಥೂಲ ಆಕಾಶ ಅಂತ ಹೇಳ್ತಾ ಇದ್ದಾರೆ. ಈ ಆಕಾಶವನ್ನೇ ಸ್ಥೂಲ ಅಂತ ಕರೆಯಬೇಕಾದ್ರೆ ಅವರಿಗೆ ಆ ಸೂಕ್ಷ್ಮದ ಒಂದು ಅನುಭವ ಎಂಥದ್ದಾಗಿರ್ಬಹುದು. ಈ ಆಕಾಶವೇ ಸ್ಥೂಲವಾಗಿರಬೇಕಾದ್ರೆ ಇದರ ಹಿನ್ನೆಲೆ ಇರತಕ್ಕಂತಹ ಸೂಕ್ಷ್ಮ ಆಕಾಶ ಎಷ್ಟು ದೊಡ್ಡದಿರಬಹುದು, ಅದರ ಸೂಕ್ಷ್ಮತೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಇರಬಹುದು ಅಂತ ಅನ್ನೋದನ್ನ ನಾವು ಭಾವಿಸೋದಕ್ಕೆ ಸಾಧ್ಯವಿಲ್ಲ. ಈ ಸ್ಥೂಲವಾದ ಆಕಾಶವನ್ನೇ ನಮ್ಮ ಮನಸ್ಸಿನಿಂದ ಭಾವಿಸೋದಕ್ಕೆ ಸಾಧ್ಯವಿಲ್ಲ. ಇದರ ಉದ್ದ ಅಗಲವನ್ನ ನಾವು ಭಾವಿಸಿ ಆಮೂಲಾಗ್ರವಾಗಿ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಹಾಗಿರುವಾಗ ಈ ಎಲ್ಲಕ್ಕೂ ಈ ಎಲ್ಲ ಉತ್ಪತ್ತಿಗೂ ಕೂಡ ಕಾರಣನಾದಂತಹ ಪರಮಾತ್ಮನ ನಾವು ಯಾವ ರೀತಿ ಊಹಿಸಬಹುದು, ಆದ್ರಿಂದ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅವನನ್ನ ಓಂ ಅಚಿಂತ್ಯಾಯ ಅಚಿಂತ್ಯ, ಹೇ ಅಚಿಂತ್ಯ, ಹೇ ಅಚಿಂತ್ಯ, ಹೇ ಅಚಿಂತ್ಯ ಅಂತಲೇನೇನೆ ಅವನನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರವೇ ನಾವು ಭಕ್ತರು ಅಂತನ್ನುವರು ಏನೋ ಒಂದು ಸ್ವಲ್ಪ ಸ್ವಾತಂತ್ರ್ಯ ತೆಗೆದುಕೊಂಡು ಹಾಗೆ ಮಾಡಿ ಅವನನ್ನು ಬೈಯೋದೇನು ಅಥವಾ ಅವನನ್ನು ಸ್ತುತಿಸೋದೇನು, ಏನ್ ಮಾಡಿದ್ರು ಎರಡೂ ಒಂದೇ ಅವನಿಗೆ. ಯಾತಕ್ಕೆ ಅಂತ ಹೇಳಿದ್ರೆ ಇದೆಲ್ಲ ನಮ್ಮ ಒಂದು ಮನಸ್ಸಿಗೆ ಮಾತ್ರ ಸೀಮಿತವಾದಂತಹದ್ದು, ಈ ಹೊಗಳಿಕೆ ತೆಗಳಿಕೆ ಅಂತ ಹೇಳ್ತಕ್ಕಂಥದ್ದು. ಅವನು ಮೂರ್ತ ರೂಪನಲ್ಲ, ಅವನು ಅಚಿಂತ್ಯ ಅಂತ ಆದ್ಮೇಲೆ ಅವನು ನೀವು ಬೈದ್ರೆ ತಾನೇ ಅವನಿಗೆ ಏನ್ ಅರ್ಥ ಆಗುತ್ತೆ, ಅವನಿಗೆ ಹೊಗಳಿದ್ರೆ ತಾನೇ ಅವನಿಗೆ ಏನ್ ಅರ್ಥ ಆಗುತ್ತೆ, ಅಲ್ಲ ಅರ್ಥ ಆಗುತ್ತೋ ಬಿಡುತ್ತೋ ಆ ವಿಚಾರ ಪ್ರತ್ಯೇಕ. ಅವನು ಸುಮ್ಮನೆ ಇರ್ತಾನೆ, ಅವನನ್ನ ನಾವು ಯಾವುದೇ ರೀತಿಯಲ್ಲೂ ಕೂಡ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಅವನು ಯಾವುದೇ ರೀತಿಯಲ್ಲೂ ಕೂಡ ಅವನು ಗೋಚರನಲ್ಲ. ಆದ್ರೆ ಇದೇ ಮನಸ್ಸನ್ನೇ ಅಥವಾ ಇದೇ ಬುದ್ಧಿಯನ್ನೇ ಸೂಕ್ಷ್ಮಗೊಳಿಸಿ ಯೋಗ ಮಾರ್ಗದಲ್ಲಿ ನಾವು ಮುಂದುವರಿಬೇಕಾಗಿದೆ ಅಂತ ಹೇಳ್ತಕ್ಕಂಥದ್ದು ಒಂದು ಬೇರೆ ವಿಚಾರ. ಈ ಮನಸ್ಸಿನಿಂದ ಅವನನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾದ್ರೆ ಈ ಮನಸ್ಸನ್ನು ನಾವು ನಮ್ಮ ಭೋಗದಲ್ಲೇ ಅದನ್ನ ನೆಲೆಗೊಳಿಸಿ ಅವನು ಭಗವಂತ ಯಾವಾಗ ನಮ್ಮನ್ನು ಸಾಕ್ಷಾತ್ಕಾರ ಮಾಡಿದವರು ಕಂಡುಹುಡುಕಿದಂತಹ ಮಾತುಗಳಿವೆಲ್ಲ
ವಾಸನಾ ಕ್ಷಯ ಮನೋನಾಶ ಸಂಸ್ಕಾರ ನಾಶ ಇವೆಲ್ಲ ನಾಶವಾದಾಗ ಮಾತ್ರವೇ ಪರಮಾತ್ಮ ತಾನೇ ತಾನಾಗಿ ಆವಿರ್ಭಾವಗೊಳ್ತಾನೆ ಅಂತ. ನಮ್ಮತನ ನಮ್ಮತನ ಅಂತ ಹೇಳ್ತಕ್ಕಂಥ ಅದು ಒಂದು ಕಿಂಚಿತ್ ಇದ್ದಾಗಲೂ ಕೂಡ ಪರಮಾತ್ಮ ಅಲ್ಲಿ ಪ್ರವೇಶ ಮಾಡೋದಿಲ್ಲ, ನೀನೇ ತಾನೇ ಇರು. ಓಂ ಭಯಕೃತೇ ನಮಃ. ಭಯಕೃತ್ ಅಂದ್ರೆ ಭಯವನ್ನು ಉಂಟು ಮಾಡತಕ್ಕಂಥವನು ಪರಮಾತ್ಮ. ಯಾರಿಗೂ ಭಯವನ್ನು ಉಂಟು ಮಾಡ್ತಾನೆ ಪರಮಾತ್ಮ? ನಿಯಮವನ್ನ ಉಲ್ಲಂಘನೆ ಮಾಡಿದವರಿಗೆ ಮಾತ್ರ, ಬಾಕಿ ಉಳಿದವರು ಯಾರೂ ಭಯ ಪಟ್ಕೊಳ್ಬೇಕಾದ ಕಾರಣವೇ ಇಲ್ಲ. ನ್ಯಾಯವಾದ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಯಾರೂ ಕೂಡ ಭಯ ಪಟ್ಕೊಳ್ಬೇಕಾದ ಕಾರಣವೇ ಇಲ್ಲ. ನಮ್ಮ ನಮ್ಮ ಅನ್ಯಾಯವೇ ನಮ್ಮ ನಮ್ಮ ಭಯಕ್ಕೆ ಕಾರಣ. ಒಳ್ಳೆಯ ಮಾತನಾಡಿ, ಒಳ್ಳೆಯ ದೃಷ್ಟಿಯಿಂದ ನೋಡಿ, ಯಾವ ಕೆಟ್ಟ ಮಾತನ್ನು ಹೇಳೋದಕ್ಕೆ ಹೋಗಬೇಡಿ, ಯಾವ ಕೆಟ್ಟದನ್ನು ನೋಡೋದಕ್ಕೆ ಹೋಗಬೇಡಿ, ಯಾವ ಕೆಟ್ಟದನ್ನು ಕೇಳೋದಕ್ಕೆ ಹೋಗಬೇಡಿ, ಯಾವ ಕೆಟ್ಟದನ್ನು ಮಾಡೋದಕ್ಕೆ ಹೋಗಬೇಡಿ. ಅದು ಕೆಟ್ಟದ್ಯಾವುದು ಒಳ್ಳೆದ್ಯಾವುದು ಅಂತ ನಿಷ್ಕರ್ಷ ಮಾಡೋದು ಯಾರು? ಅದಕ್ಕೆ ಸಜ್ಜನ ಸಂಘ ಮಾಡಬೇಕು, ಮತ್ತೆ ಮತ್ತೆ ಈ ತರ ಉಪನ್ಯಾಸ ಕೇಳಬೇಕು. ಆಮೇಲೆ ಒಳ್ಳೆದ್ಯಾವುದು ಕೆಟ್ಟದ್ಯಾವುದು ಅನ್ನೋದ್ರ ಬಗ್ಗೆ ಮನು ಧರ್ಮಶಾಸ್ತ್ರದಲ್ಲಿ ಬೇಕಾದಷ್ಟು ಹೇಳಿಟ್ಟಿದ್ದಾನೆ. ಅವುಗಳನ್ನೆಲ್ಲ ಮತ್ತೆ ಮತ್ತೆ ಓದ್ಕೊಳ್ಬೇಕು. ಸಾಧು ಸಜ್ಜನರು ಅವತಾರ ಪುರುಷರು ಆಗಾಗ ಅವತರಿಸಿ ಹೀಗೆ ಮಾಡಿ ಹೀಗೆ ಮಾಡಬೇಡಿ. ಶ್ರೀಮಾತೆ ಶಾರದಾದೇವಿಯವರಂತೂ ತಾಯಿಯಾಗಿ ಬಂದು, ತಾಯಿಯಲ್ಲೂ ಅತ್ಯಂತ ಒಳ್ಳೆಯ ತಾಯಿ, ಮೃದು ಮಧುರವಾದಂತಹ ತಾಯಿಯಾಗಿ ಬಂದು ಎಳೆಯ ಮಕ್ಕಳಿಗೆ ಹೇಳಿದಂತೆ ಪಾಠವನ್ನು ಹೇಳಿ ಹೋಗಿದ್ದಾರೆ. ಅದಕ್ಕೆ ಅನುಸಾರವಾಗಿ ನಾವಿತ್ತು ಅಂತ ಹೇಳಿದ್ರೆ ಒಳ್ಳೆ ದಾರಿಯಲ್ಲೇ ನಡೆದಂತಾಗ್ತದೆ. ಹಾಗೆ ಒಳ್ಳೆ ದಾರಿಯಲ್ಲಿ ನಡೆದ್ರೆ ಯಾವ ಭಗವಂತ ಭಯರೂಪಿಯಾಗಿ ನಮಗೆ ಗೋಚರನ ಆಗುವುದಿಲ್ಲ, ಅಂದ್ರೆ ಅವನ್ ನಮ್ಗೆ ಹೆದರಿಸೋಕೆ ಸಾಧ್ಯವಿಲ್ಲ. ಆದ್ರೆ ಯಾರು ಅಕೃತ್ಯವನ್ನು ಮಾಡ್ತಾರೋ, ಕೆಟ್ಟದನ್ನೇ ಮಾತನಾಡ್ತಾರೋ, ಕೆಟ್ಟದ್ದಾಗಿ ಭಾವಿಸ್ತಾರೋ, ಅವರೆಲ್ಲರನ್ನು ಕೂಡ ಭಯಪಡಿಸ್ತಕ್ಕಂಥವನು ಪರಮಾತ್ಮನೇ ಅಂತನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಓಂ ಭಯಕೃತೇ ನಮಃ. ಪರಮಾತ್ಮ ಸರ್ವಾಂತರ್ಯಾಮಿ ಸರ್ವವ್ಯಾಪಿ ಆಗಿರೋದ್ರಿಂದ ಇಂತಹ ಜಾಗದಲ್ಲಿ ಏನಾದ್ರು ಒಂದು ಅನ್ಯಾಯ ಮಾಡಿದ್ರೆ ಅದನ್ನು ಪರಮಾತ್ಮ ಕಾಣೋದಿಲ್ಲ, ನಾವು ಬಚಾವಾಗಬಹುದು ಅಂತ ಹೀಗೆ ಭಾವಿಸುವಾಗಿಲ್ಲ. ನೀ ಯಾವುದೇ ಮೂಲೆಯಲ್ಲಿ ಯಾವುದೇ ಕಾಲದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ನೀವು ಆ ತಪ್ಪು ಕೆಲಸ ಮಾಡಿ ಅಲ್ಲೇ ಪರಮಾತ್ಮ ಇದ್ದು ಅದನ್ನಲ್ಲೇ ಗುರುತಿಸಿ ಅದಕ್ಕೆ ಏನು ಶಿಕ್ಷೆ ಕೊಡಬೇಕೋ ಶಿಕ್ಷೆ ಕೊಡ್ತಾನವನು. ಯಾವ ಬಗೆಯ ಭಯ ಹುಟ್ಟಿಸ್ಬೇಕೋ ಆ ಭಯ ಹುಟ್ಟಿಸ್ತಾನವನು. ಆ ಭಯ ಅಂತ ಹೇಳ್ತಕ್ಕಂಥ ತನ್ನೊಳಗೆ ತನ್ನ ಹುಟ್ಟುವಂತೆ ಮಾಡ್ತಾನವನು. ಯಾಕೋ ಭಯ ಭಯ ಆಗ್ತಾ ಇದೆ, ಬಹಳ ಜನ ಈ ನಡುವೆ ಹೇಳ್ತಾ ಇರ್ತಾರೆ, ಸ್ವಾಮೀಜಿ ಯಾತಕ್ಕೋ ಭಯ ಆಗ್ತಾ ಇದೆ, ಸುಮ್ಮನೆ ಸಾಯ್ತೇನೆ ಅಂತ ಹೇಳ್ತಕ್ಕಂಥ ಭಯ, ಅದು ಏನೋ ಒಂದು ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳ್ತಕ್ಕಂಥ ಭಯ, ಈಗ ನಾನಾ ಥರದ ಭಯ, ಮಾನಸಿಕವಾದಂತಹ ದೋಷ, ಅದು ಮಾನಸಿಕ ಕಾಯಿಲೆ ಅಂತ ಅಲ್ಲಿಗೆ ಬೇರೆ ಕರ್ಕೊಂಡು ಹೋಗಿ ಶಾಕ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕರ್ಕೊಂಡು ಬರ್ತಾರೆ ಇಲ್ಲಿಗೆ, ಮತ್ತೆ ಇನ್ನಷ್ಟು ದುರ್ಬಲನಾಗಿ ಕರ್ಕೊಂಡು ಬರ್ತಾರೆ ಅವರು. ಇವರಿಗೆಲ್ಲ ಭಯದ ಒಂದು ಪೀಡೆ ಯಾಕೆ ಕಂಡುಕೊಂಡಿರ್ತದೆ ಅಂತ ಹೇಳಿದ್ರೆ, ಅವರಿಂದ ಅನ್ಯಾಯಗಳು ನಡೆದಿರುತ್ತವೆ, ಪಾಪಕರ್ಮಗಳು ಸಂಭವಿಸಿರುತ್ತವೆ. ಕೆಲವರು ಈಗೂ ಬಂದು ಹೇಳ್ತಾರೆ, ಸ್ವಾಮೀಜಿ ಈ ಜನ್ಮದಲ್ಲಂತೂ ನಾನು ಖಂಡಿತವಾಗಿ ಕಣ್ಣಿನಿಂದಲೂ ಪಾಪ ಮಾಡಲಿಲ್ಲ, ಕಿವಿಯಿಂದಲೂ ಪಾಪ ಮಾಡಲಿಲ್ಲ, ನಾಲ್ಗೆಯಿಂದಲೂ ಪಾಪ ಮಾಡಿಲ್ಲ, ಕೈಯಿಂದಲೂ ಪಾಪ ಮಾಡಿರಲಿಲ್ಲ, ಆದರೂ ನನಗೆ ಈ ಥರ ಆಗ್ತಲ್ಲ ಯಾತಕ್ಕೆ ಸ್ವಾಮೀಜಿ ಅಂತ ಹೇಳಿದ್ರೆ, ಅಯ್ಯೋ ಜನ್ಮಾಂತರಗಳು ಅಂತಿವಿಯಲ್ಲ, ಅದು ಸಕಾಲದಲ್ಲಿ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರಾರಬ್ಧ ಪ್ರಾರಬ್ಧ ಅಂದ್ರೆ ಅದೇನೆ ಪ್ರ ಆರಬ್ಧ, ಆರಬ್ಧ ಅಂದ್ರೆ ಪ್ರಾರಂಭ ಆಗೋದು, ವಿಶಿಷ್ಟ ರೂಪದಲ್ಲಿ ಪ್ರಾರಂಭವಾಗ್ತದೆ. ಮಾಡಿದ್ದನ್ನು ಮಹಾರಾಯ ಅನ್ನುವ ಸ್ಥಿತಿಗೆ ಬರ್ತದೆ, ಉಣ್ಣಲೇಬೇಕು, ಅದು ಕೆಲಸ ಮಾಡೋದು ಶುರು ಮಾಡಿರ್ತದೆ. ಹಿಂದೆ ಬಹಳ ಹಿಂದೆ ಮಾಡಿದ್ದು, 10 ವರ್ಷಗಳ ಹಿಂದೆ ನಾವು ಯಾರಿಗೋ ಬೈದಿದ್ದು ನಮಗೆ ಮರ್ತು ಹೋಗಿರುತ್ತೆ, ಯಾಕಂದ್ರೆ ಬೈದವರು ನಾವು ತಾನೇ, ಖುಷಿಯಾಗಿರುತ್ತೆ ನಮಗೆ, ಮರ್ತು ಬಿಟ್ಟಿರ್ತೀವಿ. ಆದ್ರೆ ಬಯಸ್ಕೊಂಡವನು ಇದಾನಲ್ಲ ಅವನು ಹೊಂಚಾಗ್ತಾ ಇರ್ತಾನೆ. 10 ವರ್ಷ ಆದ್ಮೇಲೆ ನೀವೆಲ್ಲೋ ಒಂದು ಬೀಜಲ್ಲಿ ಹೋಗ್ತಿರುವಾಗ ಸಿಕ್ಕಿರ್ತಾನೆ ಅವನು, ನಿಮ್ಮ ಮೈ ಮೇಲೆ ಒಂದಷ್ಟೇನೋ ಹಾಕಿರ್ತಾನೆ. ನೀವು ಬಹಳ ದುಃಖ ಪಟ್ಟು, ನಾವೇನು ತೊಂದರೆ ಮಾಡಲೇ ಇಲ್ಲ, ಸುಮ್ಮನೆ ನಾನು ಪಾಡು ನಾನು ಬೀಜಲ್ಲಿ ಒಳ್ಳೆ ಒಳ್ಳೆಯವನಾಗಿ ಹೋಗ್ತಾ ಇದ್ದೆ, ಈ ತರ ಮಾಡಿಬಿಟ್ಟಲ್ಲ ಅಂತಂದ್ರೆ ಅವನು ನೆನಪಿಟ್ಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಕರ್ಮಗಳು ನಮ್ಮನ್ನ ನೆನಪಿಟ್ಕೊಂಡಿರುತ್ತವೆ ಸಕಾಲದಲ್ಲಿ. ಅದಕ್ಕೇನು ಒಳ್ಳೇದು ಮತ್ತು ಕೆಟ್ಟದ್ದು ಅಂತ ಹೇಳ್ತಕ್ಕಂಥ ಫಲ ಬರಬೇಕೋ ಅದು ಬರ್ತಾ ಇರ್ತದೆ. ಆಮೇಲೆ ನಾವು ಅಚ್ಚುಕಟ್ಟಾಗಿ ಅದನ್ನು ಊಟ ಮಾಡಿದ್ರೆ ಆಯ್ತು ಅಷ್ಟೇನೆ. ಈ ರೀತಿಯಲ್ಲಿ ಈ ಒಂದು ದುಷ್ಟ ಕಾರ್ಯ ಅಂತ ಹೇಳ್ತಕ್ಕಂಥದ್ದು, ದುರ್ಭಾವನೆ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಯಾವಾಗ ಇರ್ತದೋ ಆಗ ಅದೇ ಪರಮಾತ್ಮನೇ ನಮಗೆ ಭಯಕೃತ್ತಾಗಿ ಕಾಣಿಸ್ಕೊಳ್ತಾನೆ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಅವನು ಹೆದರಿಸೋದಿಲ್ಲ ಅನ್ನೋದನ್ನ ನೀವು ನೆನಪಿಟ್ಕೊಂಡಿರ್ಬೇಕು. ಓಂ ಭಯ ನಾಶನಾಯ ನಮಃ. ಅವನು ಭಯವನ್ನು ಹುಟ್ಟಿಸೋದು ಹೌದು, ಭಯವನ್ನ ನಾಶ ಮಾಡ್ತಕ್ಕಂಥವನು ಅವನು ಹೌದು. ಯಾವಾಗ ನಾವು ಪರಮಾತ್ಮನ ಕಡೆಗೆ ಹೋಗ್ತಾ ಇರ್ತೇವೋ, ಇನ್ಯಾವುದು ಬೇಡ, ಬಾಕಿ ಉಳಿದಂತಹ ಸೇವಾ ಕಾರ್ಯಗಳು ಕೂಡ ಬೇಡ, ಸೇವೆ ಬೇಡ, ಉಪನ್ಯಾಸ ಮಾಡೋದು ಬೇಡ, ಭಜನೆ ಮಾಡೋದು ಬೇಡ, ಅಂದ್ರೆ ಇಲ್ಲಿ ಸಾರ್ವಜನಿಕ ಭಜನೆ, ವೈಯಕ್ತಿಕವಾಗಿ ಭಜನೆ ಮಾಡ್ಕೊಳ್ಳಿ,
ಆಮೇಲೆ ಇನ್ನೇನು ಉಪದೇಶ ಹೇಳುವಂತಹದ್ದು ಬೇಡ, ಆಮೇಲೆ ಆಸ್ಪತ್ರೆ ಕಟ್ಟಿಸೋದು ಬೇಡ, ಇನ್ನೇನು ಬೇಡ. ಹೇ ಭಗವಂತ, ನಿನ್ನ ಪಾದ ಪದ್ಮಗಳಲ್ಲಿ ಅನಂತವಾದಂತಹ ಭಕ್ತಿ ನನಗೆ ಕೊಡು, ಅದೊಂದೇ ಶ್ರೇಷ್ಠವಾದದ್ದು, ಅದನ್ನು ಪಡೆದಾಗ ಮಾತ್ರವೇ ಎಲ್ಲವನ್ನು ಪಡೆದಂತಾಗ್ತದೆ ಅಂತ ಹೇಳ್ತಕ್ಕಂಥದ್ದು ನಿನ್ನ ಕೃಪೆಯಿಂದ ಸಾಧು ಸಜ್ಜನರ ಬಾಯಿಯಿಂದ ತಿಳಿದಿದೆ, ನನಗೂ ಅರ್ಥವಾಗಿದೆ. ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಮನುಷ್ಯ ಹಾಗೆ ಕೆಟ್ಕೊಂಡಿರ್ತಾನೆ, ಒಳ್ಳೇದು ಮಾಡಿ ಮುಗಿಯೋದು ಅಂತ ಇಲ್ವೇ ಇಲ್ಲ. ಆದ್ರಿಂದ ಭಗವಂತ ಇದರ ಒಂದು ತೊಳ್ಳುತನ ನನಗೆ ಅರ್ಥವಾಗಿದೆ, ಇನ್ನು ನಾನು ನಿನ್ನ ಬಳಿಗೆ ಬರ್ತೇನೆ ಅಂತ ಹೇಳ್ತಕ್ಕಂತ ಈ ಒಂದು ಭಾವನೆಯಿಂದ ಯಾವಾಗ ಭಗವದ್ ಅಭಿಮುಖವಾಗಿ ನೇರವಾಗಿ ಹೊರಡ್ತಾ ಇರ್ತೇವೋ ಒಂದೊಂದು ಹೆಜ್ಜೆಗೂ ಒಂದಷ್ಟು ಭಯಗಳು ಹೊರಟೋಗ್ಬಿಡುತ್ತವೆ. ಯಾಕೆಂದ್ರೆ ನೀವು ಆ ಭಯ ನಾಶನ ಬಳಿಗೆ ಹೋಗ್ತಾ ಇದ್ದೀರಿ. ಯಾವಾಗ ತಾಯಿ ನಾವು ಮಾಡಿದಂತಹ ತಪ್ಪಿಗೆ, ಅಂದ್ರೆ ಮಕ್ಕಳು ಮಾಡಿದಂತಹ ತಪ್ಪಿಗೆ, ಅಥವಾ ಒಂದು ಮಗು ಅಂತ ಒಂದೇ ಮಗುವನ್ನು ಉದಾಹರಣೆ ತಗೋಣ, ಆ ಮಗು ಮಾಡಿದಂತಹ ತಪ್ಪಿಗೆ ಏಟ್ ಕೊಡಕ್ ಹೋಗ್ತಾಳು ಕೆಲಸ ಸಿಟ್ಟಸರ. ಯಾತಕ್ಕೆ ಅಂತ ಹೇಳಿದ್ರೆ ಆ ತಪ್ಪು ಮಿತಿ ಮೀರ್ತಲ್ಲ, ಮೊದಲು ಒಂದ್ ತಪ್ಪು ಎರಡು ತಪ್ಪು ನಾಳೆ ಸರಿ ಹೋಗ್ಬಹುದು ಅಂತ ಸುಮ್ಮನೆ ಇದ್ರೆ, ನಾಳೆ ಸರಿ ಹೋಗಿಬಹುದು ಅಂತ ಸುಮ್ಮನೆ ಇದ್ದುದಕ್ಕೆ ಅವನು ಮರುದಿವಸ ಇನ್ನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿರ್ತಾನೆ. ಅದಕ್ಕೋಸ್ಕರ ತಾಯಿ ಏನ್ ಮಾಡ್ಬೇಕಾಗ್ತದೆ, ಚಡಿ ಏಟ್ ಕೊಡ್ಬೇಕಾಗ್ತದೆ, ಕೋಲ್ ತಗೊಂಡು ಹೊಡೆದಕ್ಕೆ ಹೋಗ್ತಾಳೆ. ಆಗ ಆ ಮಗು ಏನ್ ಮಾಡ್ತದೆ, ತಾಯಿ ಬಳಿಗೆ ಓಡಿ ಬರ್ತದೆ. ಇತರರು ಯಾರಾದರೂ ಹೊಡೆದ್ರೆ ತಾಯಿ ಬಳಿಗೆ ಓಡಿ ಬರ್ಬೋದು, ಈ ತಾಯಿಯೇ ಹೊಡೆದ್ರೆ ಇನ್ನೆಲ್ಲಿ ಓಡೋದು, ಆದ್ರೆ ತಾಯಿಯ ಬಳಿಗೆ ಓಡುತ್ತದೆ. ತಾಯಿಯ ಬಳಿಗೆ ಓಡೋದಲ್ದೇನೆ ಆ ಓಡುವಾಗ್ಲೇನೆ ಒಂದು ನಾಲ್ಕು ಏಟು ಬೀಳ್ತಾ ಇರ್ತದೆ. ಆದ್ರೂ ಆ ಏಟು ತಿಂದ್ಕೊಂಡು ಅಳತಾ ಅಳತಾ ಅದು ತಾಯಿಯ ಬಳಿಗೆ ಓಡಿ ಕೊನೆಗೆ ಅಪ್ಪಿಕೊಂಡು ಬಿಡ್ತದೆ. ಯಾವಾಗ ತಾಯಿನ ಅಪ್ಪಿಕೊಂಡು ಬಿಡ್ತದೋ ತಾಯಿ ಹೊಡೆದು, ಯಾವಾಗ ಹೊಡೆದು ಹೇಗೆ, ಆ ಕಡೆ ಹೊಡೆದ್ರೆ ಅಲ್ಲಿ ಗಾಳಿಗೆ ಹೊಡಿಬೇಕಷ್ಟೇನೆ, ಮಗು ಇಲ್ಲಿ ತಪ್ಕೊಂಡ್ಬಿಟ್ಟಿದೆಯಲ್ಲ. ಈ ರೀತಿಯಲ್ಲಿ ನಾವು ಪರಮಾತ್ಮನ ಅಭಿಮುಖವಾಗಿ ಹೋಗುವಾಗಲೇನೆ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇರಬೇಕಾಗ್ತದೆ. ಯಾಕೆಂತಂದ್ರೆ ಅವನ ಕೈ ಆಗ್ಲಿಂದ ಬೀಸ್ತಾ ಇರ್ತದೆ ನೋಡಿ, ನಮ್ಮ ಕರ್ಮಗಳಿಗೆ ಅನುಸಾರವಾಗಿಯೇ ಅವನ ಏಟು ಬೀಳ್ತಾ ಇರ್ತದೆ ನೋಡಿ, ಅದನ್ನ ತಿಂತಾ ಇರಬೇಕು. ಆ ಏಟು ಬಿದ್ದರೂ ಕೂಡ ಹೇ ಪರಮಾತ್ಮ, ನಿನ್ನನ್ನು ನಾನು ಬಿಡೋದಿಲ್ಲ, ನನ್ನನ್ನು ನೀನು ಬಿಡಲು ಸಲ್ಲ ಅಂತನ್ನುವ ಈ ಮಾತಿನ ಮೂಲಕ ಅವನ ಬಳಿಗೆ ಓಡ್ತಾ ಇರಬೇಕು, ಅವನಿಗೆ ಅಭಿಮುಖವಾಗಿ ಓಡ್ತಾ ಇರಬೇಕು. ಆಗ ಸಮೀಪ ಸಾಮೀಪ್ಯ ಬರ್ತದೆ. ಯಾವಾಗ ಸಾಮೀಪ್ಯ ಬರ್ತದೋ ಅವನು ಏಟು ಬೀಳೋದು ಕಡಿಮೆ ಆಗ್ತದೆ. ಆಮೇಲೆ ಇನ್ನೂ ಅವನನ್ನು ನಾವು ಅಪ್ಪಿಕೊಂಡಾಗ ಈ ಏಟು ಅಂತೇಳಿ ಸಂಪೂರ್ಣ ತಪ್ಪಿ ಹೋಗ್ತದೆ. ಈ ರೀತಿಯಲ್ಲಿ ಭಯ ಅಂತ ಹೇಳ್ತಕ್ಕಂಥದ್ದು ನಾಶವಾಗಿ ಹೋಗ್ತದೆ. ಅಣುರು ಬೃಹತ್ ಕೃಷಿ ಸ್ಥೂಲೋ ಗುಣಭೃತ್ ನಿರ್ಗುಣೋ ಮಹಾನ್ ಅಧೃತ ಸ್ವಧೃತ ಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನ ಓಂ ಅಣವೇ ನಮಃ. ಅಣು ಪರಮಾತ್ಮನನ್ನ ಇಲ್ಲಿ ಅಣು ಅಂತ ಕರೆಯಲಾಗಿದೆ. ಅಣೋರಣೀಯಾನ್ ಅಂತ ಕಠೋಪನಿಷತ್ತಿನಲ್ಲಿ ಅವನನ್ನು ಕೊಂಡಾಡಲಾಗಿದೆ. ಅಣುವಿಗಿಂತಲೂ ಅಣು ಪರಮಾತ್ಮ ಅಣುವಸ್ತ್ರ ಅಂತನ್ನೋದನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಅಣುವಸ್ತ್ರವೇ ಸಿಕ್ಕಿದೆಯಲ್ಲ, ಆದ್ರಿಂದ ಆ ಅಣುಸ್ವರೂಪಿಯಾದ ಪರಮಾತ್ಮನನ್ನು ಕೂಡ ಇಲ್ಲದ ಹಾಗೆ ಮಾಡಿ ನಾವಾಗಿ ಮರಿಬಹುದು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಅಣುವಸ್ತ್ರಕ್ಕಿಂತಲೂ ಅಣು ಸೂಕ್ಷ್ಮ ಅವನು. ಆದ್ರಿಂದ ಪರಮಾತ್ಮನ ಶಕ್ತಿಗಿಂತ ಮೀರಿದಂತಹ ಶಕ್ತಿ ಯಾವುದೂ ಇಲ್ಲ, ಮತ್ತು ಅವನಿಗಿಂತ ಸಣ್ಣ ವಸ್ತು ಇನ್ಯಾವುದೂ ಇಲ್ಲ. ಈ ರೀತಿಯಲ್ಲಿ ಅವನು ಅಣು. ಓಂ ಬೃಹತೇ ನಮಃ. ಮಹತೋ ಮಹೀಯಾನ್ ಅಂತ ಅದೇ ಕಠೋಪನಿಷತ್ನಲ್ಲಿ ಹೇಳಲಾಗಿದೆ. ಅಣು ರಣೀಯಾನ್ ಮಹತೋ ಮಹೀಯಾನ್ ಅಂದ್ರೆ ಅವನಿಗಿಂತ ದೊಡ್ಡದು ಇನ್ನೊಂದಿಲ್ಲ. ಇಲ್ಲಿ ನಮ್ಮತನವನ್ನ ದೊಡ್ಡದಾಗಿ ನಾವು ಬೆಳೆಸ್ಕೊಂಡ್ರೆ ಅಹಂ ಬ್ರಹ್ಮಾಸ್ಮಿ ಮೂಲಕ ಅದೇ ಅನಂತತೆಯನ್ನು ನಾವು ಮುಟ್ತೇವೆ. ಆಮೇಲೆ ದಾಸೋಹಂ ಸೋಹಂ ಸೋಹಂ ಮೂಲಕವೂ ಕೂಡ ನಾವು ಅನಂತವಾಗಬಹುದು. ದಾಸೋಹಂ ದಾಸೋಹಂ ಮೂಲಕ ಕೂಡ ನಾವು ಸಣ್ಣಗಾಗಬಹುದು. ಎಷ್ಟು ಸಣ್ಣಕ್ಕೆ ಅಂತ ಹೇಳಿದ್ರೆ ಯಾರು ನಮ್ಮನ್ನ ಗೋಳ ಇದ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾತಕ್ಕೆ ಅಂದ್ರೆ ಅಷ್ಟು ಸಣ್ಣಗಿದ್ದೀವಿ ನಾವು. ನಾಗಮಹಾಶಯರು ಅಷ್ಟು ಸಣ್ಣಕ್ಕಾದ್ರು, ಸ್ವಾಮಿ ವಿವೇಕಾನಂದರು ಅಷ್ಟು ದೊಡ್ಡಕ್ಕಾದ್ರು. ಅದನ್ನ ಗಿರೀಶ್ಚಂದ್ರ ಘೋಷ್ ಯಾವ ರೀತಿಯಲ್ಲಿ ಹೇಳಿದ್ದಾನೆ ಅಂತ ಹೇಳ್ತಕ್ಕಂಥ ಕಥೆಯನ್ನು ಓದ್ಕೊಳ್ಳಿ, ಈಗ ಹೇಳೋದಕ್ಕೆ ಸಮಯ ಇಲ್ಲ. ಅಂತೂ ಅಣೋ ರಣೀಯಾನ್ ಮಹತೋ ಮಯೀಯಾನ್ ಪರಮಾತ್ಮ ಓಂ ಕೃಷಾಯ ನಮಃ. ಕೃಷ ಅಂದ್ರೆ ದುರ್ಬಲ ಅಂತ. ಓ ಪರಮಾತ್ಮನು ಕೃಷ, ನಮ್ಮಲ್ಲಿ ಕೃಷ ಎಷ್ಟೋ ಜನ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕೃಷ ಅಂತ ಹೇಳಿದ್ರೆ ವಿಶೇಷವಾದ ಅರ್ಥ ಏನು ಅಂತಂದ್ರೆ, ಯಾವ ಅಡೆತಡೆಯೂ ಇಲ್ಲದೆ ಎಲ್ಲ ಕಡೆಗೂ ಹೋಗಬಲ್ಲಂತಹ ಲಘುತ್ವ ಇರ್ತಕ್ಕಂಥವನು ಕೃಷ. ಓಂ ಸ್ಥೂಲಾಯ ನಮಃ. ಸ್ಥೂಲ ಅಂತ ಹೇಳಿದ್ರೆ ಭಾರವಾಗಿರ್ತಕ್ಕಂಥವನು, ಒಂದೇ ಕಡೆಯಲ್ಲಿ ಈ ಭೂಮಿಯ ಉಪಾಯದಲ್ಲಿ ಭಾರವಾಗಿದ್ದುಕೊಂಡು ಎಲ್ಲವನ್ನೂ ಅನುಭವಕ್ಕೆ ತಂದುಕೊಳ್ತಕ್ಕಂಥವನು. ಒಂದು ಲಘುವಾಗಿ
ಎಲ್ಲೆಲ್ಲ ಎಲ್ಲ ಕಡೆಯಲ್ಲೂ ಸಂಚರಿಸಿ ಎಲ್ಲವನ್ನು ಅರ್ಥ ಮಾಡಿಕೊಳ್ತಕ್ಕಂಥವನು, ಇನ್ನೊಂದು ಅದೇ ಬೃಹತ್ತಾದರೂ ಸ್ಥೂಲವಾಗಿ ಒಂದೇ ಕಡೆಯಲ್ಲಿ ಇದ್ದುಕೊಂಡು ಎಲ್ಲವನ್ನೂ ತನ್ನ ಅನುಭವಕ್ಕೆ ತೆಗೆದುಕೊಳ್ಳಬಲ್ಲವನು. ಓಂ ಸ್ಥೂಲಾಯ ನಮಃ. ಓಂ ಗುಣಭೃತೇ ನಮಃ. ಗುಣ ಭೃತ್, ಭೃತ್ ಅಂತಂದ್ರೆ ಹೊತ್ತವನು, ಹೊಂದಿದವನು, ಇರುವವನು. ಗುಣ ಅಂತಂದ್ರೆ ಯಾವುದದು? ಶ್ರೇಷ್ಠವಾದಂತಹ ಸತ್ವ ರಜಸ್ಸು ತಮಸ್ಸು ಅಂತ ಹೇಳ್ತಕ್ಕಂತಹ ಗುಣಗಳನ್ನು ಆಶ್ರಯಿಸಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯದಲ್ಲಿ ತೊಡಗಿರತಕ್ಕಂಥವನು ಅಂತ ಅರ್ಥ. ಒಂದರ್ಥ ಅದು ತ್ರಿಗುಣಧಾರಿ ಅಂತ ಅರ್ಥ. ತ್ರಿಗುಣಧಾರಿ ಆದಂತಹ ಪರಮಾತ್ಮ, ಆ ಸಚ್ಚಿದಾನಂದ ಪರಬ್ರಹ್ಮನಾದಂತಹ ಆ ಒಂದು ಶಕ್ತಿ ಏನಿದೆಯೋ ಅದು ಸೃಷ್ಟಿ ಕಾರ್ಯಕ್ಕೆ ತೊಡಗುವ ಸಂದರ್ಭದಲ್ಲಿ ಈ ಮೂರು ಗುಣಗಳನ್ನು ಆಶ್ರಯಿಸಿ ವ್ಯಕ್ತವಾಗುತ್ತದೆ ಅಂತ ಅನ್ನೋದು ಒಂದು ಅರ್ಥವಾದ್ರೆ, ಅದೇ ಪರಮಾತ್ಮನೇ ಈ ತ್ರಿಗುಣ ರಹಿತನಾಗಿ ಅಂದ್ರೆ ಸತ್ವ ರಜಸ್ತಮೋ ಗುಣಗಳಿಂದ ಅತೀತನಾಗಿದ್ದುಕೊಂಡು ಕೂಡ ಸದ್ಗುಣ ಸಂಪನ್ನನಾಗಿರ್ತಾನೆ. ನಿರವಧಿಕವಾದಂತಹ ಗುಣಗಳು, ಅತಿಶಯವಾದ ಗುಣಗಳು, ಅಸಂಖ್ಯೇಯವಾದ ಗುಣಗಳು, ಅಪ್ರಾಕೃತವಾದ ಗುಣಗಳು ಅವನವುಗಳು. ದಯೆ, ಸತ್ಯ, ನಿರ್ಭಯತೆ, ಸೌಶೀಲ್ಯ, ಸೌಜನ್ಯ, ಈ ಲೋಕದಲ್ಲಿ ಇಂತಿಂತಹ ಗುಣಗಳು ಬಹಳಷ್ಟು ಇವೆ. ಒಬ್ಬೊಬ್ಬ ಸಜ್ಜನನೊಡನೆ ಒಂದೊಂದು ಗುಣ ವಿಶಿಷ್ಟವಾಗಿ ವ್ಯಕ್ತಗೊಂಡಿದೆ. ಅಂಥ ಸಕಲ ಗುಣಗಳು ಆ ಪರಮಾತ್ಮನೊಬ್ಬನಲ್ಲಿಯೇ ವ್ಯಕ್ತವಾಗಿವೆ. ಆ ಗುಣಗಳು ಒಂದನೇದಾಗಿ ನಿರವಧಿಕ, ಇಂತಿಷ್ಟು ಕಾಲ ಮಾತ್ರ ಅವನು ಗುಣಶಾಲಿಯಾಗಿರ್ತಾನೆ, ಆಮೇಲೆ ಆ ಗುಣಗಳು ಅವನಲ್ಲಿ ಇರೋದಿಲ್ಲ ಅಂತನ್ನುವ ಸಂದರ್ಭವೇ ಇಲ್ಲ, ಅವಧಿಯೇ ಇಲ್ಲ. ಆದ್ರಿಂದ ಅವನು ನಿರವಧಿಕ ಗುಣಶಾಲಿ. ಇನ್ನೊಂದು ಅತಿಶಯ ಗುಣಶಾಲಿ. ಅಷ್ಟು ಗುಣ ನಾವು ಇನ್ನೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ಅವನು ಅತಿಶಯ ಗುಣಶಾಲಿ. ಅಸಂಖ್ಯೇಯ, ಸಂಖ್ಯೆ ಇಲ್ವೇ ಇಲ್ಲ, ಲೆಕ್ಕ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಗುಣಗಳು ಅವನಲ್ಲಿ. ಅಪ್ರಾಕೃತ, ಸ್ವಾರ್ಥಪರವಾದ ಗುಣಗಳೆಲ್ಲ ಮನುಷ್ಯ ಮಾತ್ರರಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಗುಣಗಳೆಲ್ಲ ಸಜ್ಜನರಲ್ಲಿ ಅಂತ ಹೇಳ್ತಕ್ಕಂಥವ್ರಲ್ಲೂ ಕೂಡ ನಾವು ಎಷ್ಟೆಷ್ಟು ಒಳ್ಳೆ ಗುಣಗಳು ಅಂತ ಕಾಣ್ತೇವೋ ಅವುಗಳಲ್ಲೂ ಕೂಡ ಒಂದು ಸ್ವಲ್ಪ ಕಿಲ್ಬಿಷ ಇರಬಹುದು. ಯಾವುದೋ ಒಂದು ಬಗೆಯ ಸ್ವಾರ್ಥ ಅಲ್ಲಿ ಇರಬಹುದು, ಯಾವುದೋ ಒಂದು ಬಗೆಯ ಸಂಕುಚಿತತೆ ಅಲ್ಲಿ ಇರಬಹುದು. ಆದರೆ ಪರಮಾತ್ಮನಲ್ಲಿ ಈ ಯಾವುದೇ ಬಗೆಯ ಸಂಕುಚಿತತೆ ಸ್ವಾರ್ಥತೆ ಇಲ್ಲಿರತಕ್ಕಂತಹ ಒಂದು ಸ್ಥಿತಿ ಇದೆ, ಅದಕ್ಕೆ ಅಪ್ರಾಕೃತ ಅಂತ ಹೆಸರು. ಪ್ರಾಕೃತ ಅಂತ ಹೇಳಿದ್ರೆ ಗೊಡ್ಡು, ಅಪ್ರಾಕೃತ ಅಂತ ಹೇಳಿದ್ರೆ ದಿವ್ಯ, ದಿವ್ಯವಾದಂತಹ ಗುಣಗಳುಳ್ಳವನು. ಹೀಗೆ ನಿರವಧಿಕ, ಅತಿಶಯ, ಅಸಂಖ್ಯೇಯ, ಅಪ್ರಾಕೃತವಾದಂತಹ ಅಸಂಖ್ಯಾತ ಗುಣಗಳಿರತಕ್ಕಂಥವನು. ಓಂ ನಿರ್ಗುಣಾಯ ನಮಃ. ಅವನನ್ನು ಗುಣಮಯ ಅಂತ ಕರೆಯಲಾಗಿದೆ, ಇನ್ನು ನಿರ್ಗುಣ ಅಂತ ಕೂಡ ಕರೆಯಲಾಗಿದೆ. ನಿರ್ಗುಣ ಅಂತಂದ್ರೆ ನಿಷ್ಕಲೋ, ನಿರಂಜನೋ, ನಿರ್ವಿಕಲ್ಪೋ, ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ಅಂತನ್ನುವ ಮಾತನ್ನ ತೀರ್ಮಾನವಾಗಿ ಹೇಳಲಾಗಿದೆ ನಾರಾಯಣ ಉಪನಿಷತ್ತಿನಲ್ಲಿ. ನಿಷ್ಕಲ, ಒಂದು ಭಾಗ ಮಾತ್ರ ಇದೆ, ಇನ್ನೊಂದು ಭಾಗ ಇಲ್ಲ. ಅಂಗ ವಿಕಲವಾಯಿತು ಅಂತ ಹೇಳ್ತಕ್ಕಂಥ ಮಾತೇ ಇಲ್ಲ, ಅವನು ಅಂಗವೇ ಇಲ್ಲ. ನಿರಂಜನ, ಅಂಜನ ಅಂತ ಹೇಳಿದ್ರೆ ಕಾಡಿಗೆ, ಕಾಡಿಗೆ ಕಣ್ಣಿಗೆ ಅಂಧ ಇರಬಹುದು, ಇಲ್ಲಿ ಇಲ್ಲಿ ಬೇರೆ ಎಲ್ಲಾದರೂ ಹಚ್ಚಿತು ಅಂತ ಹೇಳಿದ್ರೆ ಮುಖದ ಮೇಲೆ ಆ ಕಾಡಿಗೆ ಏನು ಹಚ್ಚಿತು ಅಂತಂದ್ರೆ ಅದು ಲಕ್ಷಣ ಹೋಗ್ಬಿಟ್ಟು ಅವಲಕ್ಷಣ ಆಗಿಬಿಡ್ತದೆ. ಈ ಅಂಜನ ಅಂತ ಹೇಳ್ತಕ್ಕಂಥದ್ದು ಮಸಿ. ನಿರಂಜನ ಅಂತ ಹೇಳಿದ್ರೆ ಮಸಿ ರಹಿತವಾದಂತಹದ್ದು, ಅಂಥವನು ಪರಮಾತ್ಮ. ನಿರ್ವಿಕಲ್ಪ, ಯಾವುದೇ ಬಗೆಯ ವಿಕಾರವಾದಂತಹ ಆಲೋಚನೆಗಳು ಇಲ್ಲಿರ್ತಕ್ಕಂಥವನು. ನಿರಾಖ್ಯಾತ, ಅವನು ಇಂಥದ್ದು ಒಂದು ಹೆಸರು ಇದೆ ಅಂತ ಹಾಗೇನಿಲ್ಲ, ಆದ್ರಿಂದ ಅವನು ನಿರಾಖ್ಯಾತ. ಅವನು ಶುದ್ಧ, ಅವನು ದೇವ ಬೆಳಗತಕ್ಕಂಥವನು, ಆದ್ರಿಂದ ಅವನು ಒಬ್ಬನೇ ಪರಮಾತ್ಮ. ಅಂಥವನು ನಿರ್ಗುಣ. ಓಂ ನಿರ್ಗುಣಾಯ ನಮಃ. ಜಗತ್ತಿನೊಂದಿಗೆ ಯಾವಾಗಲೂ ಸೇರ್ಕೊಂಡೇ ಇದ್ದಾನೆ ಅವನು. ಜಗತ್ತಿನಲ್ಲಿ ಅವನು ಇಲ್ಲದೆ ಇರತಕ್ಕಂತಹ ಒಂದು ಸ್ಥಳವೇ ಇಲ್ಲ. ಅಂಥಾದ್ರೂ ಕೂಡ ಆಕಾಶವತ್ ಅವನು ಸಿದ್ಧ ಶುದ್ಧವಾಗಿರ್ತಕ್ಕಂಥವನು. ಆಕಾಶದಲ್ಲಿ ಬಗಬಗೆಯ ಮಾಲಿನ್ಯಗಳು ಸೇರ್ಕೊಂಡಿದ್ರೂ ಕೂಡ ಆಕಾಶ ಹೇಗೆ ಶುದ್ಧವಾಗಿರ್ತದೋ ಅದೇ ರೀತಿಯಲ್ಲಿ ಪರಮಾತ್ಮ ಅಂತ ಹೇಳ್ತಕ್ಕಂಥವನಲ್ಲಿ ಈ ಜಗತ್ತೆಲ್ಲವೂ ಇದ್ರೂ ಕೂಡ ಅವನು ನಿತ್ಯ ಶುದ್ಧನಾಗಿದ್ದಾನೆ. ಆದ್ರಿಂದ ಅವನು ನಿರ್ಗುಣಾಯ ನಮಃ. ಓಂ ಮಹತೇ ನಮಃ. ಮಹ್ಯತೆ ಅಂತ ಹೇಳಿದ್ರೆ ಪೂಜಿಸಲ್ಪಡತಕ್ಕಂಥವನು ಅಂತ ಅರ್ಥ. ಪರಮಾತ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ, ಎಲ್ಲ ಬಗೆಯಿಂದಲೂ ಕೂಡ ಅವನು ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಕಾಶಿಯಲ್ಲಿ ಇರತಕ್ಕಂತಹ ವಿಶ್ವನಾಥ ಇರಬಹುದು, ಆಮೇಲೆ ಇನ್ನೆಲ್ಲಿ ಅಯೋಧ್ಯೆಯಲ್ಲಿ ಇರತಕ್ಕಂತಹ ದೇವರಾಗಬಹುದು, ಬೃಂದಾವನದಲ್ಲಿ ಇರತಕ್ಕಂತಹ ದೇವರಾಗಬಹುದು, ಗಯಾ ವಿಷ್ಣು ಆಗಬಹುದು, ಕಾಶಿ ರಾಮೇಶ್ವರದ ರಾಮೇಶ್ವರದ ಲಿಂಗ ಆಗಬಹುದು, ಅಥವಾ ಇನ್ ಎಲ್ಲೆಲ್ಲಿ ದೇವದೇವಿಯರನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ದೇವರು ಇರಬಹುದು, ಚಿಕ್ಕ ಚಿಕ್ಕ ದೇವರು ಇರಬಹುದು, ಮಾರಮ್ಮ ಇರಬಹುದು, ಕಾಳಮ್ಮ ಇರಬಹುದು, ದುರ್ಗಿ ಚಾಮುಂಡಿ ಇರಬಹುದು, ಪ್ರತಿ ಒಬ್ಬ
ಒಬ್ಬ ಪ್ರತಿ ಒಂದು ರೂಪದಿಂದಲೂ ಕೂಡ ಅದೇ ಪರಮಾತ್ಮೆಯ ಪೂಜೆಯನ್ನು ಸ್ವೀಕಾರಗೊಳ್ತಾ ಇದ್ದಾನೆ. ಯಾತಕ್ಕೆ ಅಂತ ಹೇಳಿದ್ರೆ ಅವನು ತನ್ನ ಮಹತ್ತನ್ನು ಒಂದಲ್ಲ ಒಂದು ರೀತಿಯಿಂದ ಜಗತ್ತಿನ ಜನರಿಗೆ ಜನರ ಮನಸ್ಸಿಗೆ ಗೋಚರಿಸುವಂತೆ ಮಾಡ್ತಾನೆ. ಯಾವಾಗ ತನ್ನ ಮಹತ್ತನ್ನು ಗೋಚರಿಸುವಂತೆ ಮಾಡ್ತಾನೋ ಅವನಿಗೆ ನಾವು ಕೈ ಮುಗಿದು ಕೊರಟು ಬಿಡ್ತೇವೆ, ಅವನಿಗೋಸ್ಕರ ಪೂಜೆ ಮಾಡೋದು ಕೊರಟು ಬಿಡ್ತೇವೆ. ಆ ರೀತಿಯಲ್ಲಿ ಅವನು ಸಕಲರಿದ್ದಲೂ ಒಂದಲ್ಲ ಒಂದು ಬಗೆಯಿಂದ ಪೂಜೆ ಕೈಗೊಳ್ತಕ್ಕಂಥವನು. ಕೆಲವರು ಹೊರಗಡೆ ಒಂದು ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡದೇ ಇದ್ರು ಕೂಡ ತನ್ನ ಆತ್ಮದಿಂದ ಅವನಿಗೆ ಪೂಜೆಯನ್ನು ಸಮರ್ಪಿಸ್ತಾ ಇರ್ತಾರೆ. ನಿತ್ಯ ಪೂಜೆ ನಡೀತಾ ಇರ್ತದೆ. 24 ಗಂಟೆ ಪೂಜೆ ಮಾಡ್ತಕ್ಕಂಥವರು ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು. 24 ಗಂಟೆಯ ಪೂಜೆ ಅಂತ ಹೇಳ್ತಕ್ಕಂಥ ಅದ್ರ ಕಲ್ಪನೆಯೇ ಸಾಮಾನ್ಯ ಜನರಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಅವನು ಎಲ್ಲಿ ಹ್ಯಾಕ್ ಕೂತಿದ್ರೆ ಹಾಗೆ ಪೂಜೆ ನಡೀತಾ ಇರ್ತದ. ಅವನು ಅಂತಹ ಅದ್ಭುತವಾದಂತಹ ಪೂಜೆಯನ್ನ ನಿರಂತರವಾಗಿ ಕೈಗೊಳ್ತಕ್ಕಂಥವನು ಅವನು. ಅದರಿಂದ ಅವನನ್ನ ಮಹತ್ ಅಂತ ಕರೆಯಲಾಗಿದೆ. ಓಂ ಮಹತೇ ನಮಃ, ಓಂ ಅಧೃತಾಯ ನಮಃ. ಧೃತ ಅಂದ್ರೆ ಧರಿಸಲ್ಪಡತಕ್ಕಂಥವನು. ಪರಮಾತ್ಮನನ್ನ ಹೊತ್ತುಕೊಂಡಿರತಕ್ಕಂಥವ್ರು ಯಾರಿದ್ದಾರೆ? ಆದ್ರೆ ಅದೇ ಪರಮಾತ್ಮ ಶ್ರೀಕೃಷ್ಣ ರೂಪದಿಂದ ಬಂದಾಗ ಆ ಬಲರಾಮ ಅವನು ವಸುದೇವ ಅಂತ ಹೇಳ್ತಕ್ಕಂಥವನು ಆ ಕೃಷ್ಣ ಪರಮಾತ್ಮನನ್ನು ಹೊತ್ಕೊಂಡು ಹೋಗ್ತಾನೆ. ಭಗವಂತನೇ ಅನುಕೂಲ ಮಾಡಿಕೊಟ್ಟದ್ರಿಂದ ಅವನು ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯವಾಯಿತು, ಅವನಿಗೆ ಆಧಾರವಾಗಿರೋದಕ್ಕೆ ಸಾಧ್ಯವಾಯಿತು. ಆದರೆ ಪರಮಾತ್ಮನನ್ನು ನಿಜವಾಗಿ ಹೊತ್ಕೊಳ್ಬಲ್ಲಂಥವ್ರು ಯಾರಿದ್ದಾರೆ? ಸತ್ಯಭಾಮೆ ಪರಮಾತ್ಮ ಶ್ರೀಕೃಷ್ಣನನ್ನ ಅವನಿಗೆ ಸಮತೂಕವಾದಂತಹ ಚಿನ್ನದ ಮೂಲಕ ಅವನನ್ನು ಪೂಜೆ ಮಾಡಬೇಕು ಅಂತ ತುಲಾಭಾರ ಅಂತ ಇಟ್ಕೊಳ್ತಾನೆ. ಚಿನ್ನ ಆಭರಣಗಳನ್ನೆಲ್ಲ ತಂದು 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 ತಕ್ಕಡಿಯ ಒಂದು ಭಾಗದಲ್ಲಿ ತುಂಬಿ ಶ್ರೀಕೃಷ್ಣ ಪರಮಾತ್ಮನ ಇನ್ನೊಂದು ಕಡೆಯಲ್ಲಿ ಇಟ್ಬಿಟ್ಟು ತೂಗೋದಕ್ಕೆ ಹೊರಟ್ರೆ ಶ್ರೀಕೃಷ್ಣ ಯಾವಾಗಲೂ ನೆಲ ಕಂಡುಕೊಂಡೇ ಇದ್ದಾನ ಅವನು. ಅಷ್ಟು ಭಾರ ಅವನು. ಆದ್ರೆ ಅದೇ ರುಕ್ಮಿಣಿ ತುಳಸಿಯ ಎಲೆಯನ್ನು ಬಿಟ್ಟು ಶ್ರೀಕೃಷ್ಣ ಅಂತಂದ್ಬಿಟ್ಟು ಬರೆದ್ಬಿಟ್ಟು ಆ ತುಳಸಿ ಎಲೆಯನ್ನು ಇನ್ನೊಂದು ತಕ್ಕಡಿ ಇಟ್ಟರೆ ಆಗ ಸಮ ಹೋಯ್ತದ, ಸರಿ ಹೋಯ್ತದ. ಈ ರೀತಿಯಲ್ಲಿ ಪರಮಾತ್ಮನ ಭಾರ ಅಂತ ಹೇಳ್ತಕ್ಕಂಥ ಅದನ್ನು ತಡೆದುಕೊಳ್ಳಬಲ್ಲವರು ಯಾರೂ ಇಲ್ಲ. ಆದ್ರಿಂದ ಅವನು ತನಗೆ ತಾನೇ ಆಧಾರ ಸ್ವರೂಪಿಯಾಗಿದ್ದಾನೆ ಅಂತ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಓಂ ಅಧೃತಾಯ ನಮಃ, ಓಂ ಸ್ವಧೃತಾಯ ನಮಃ. ಸ್ವ ಅಂದ್ರೆ ತನಗೆ ತಾನು, ಧೃತ ಆಧಾರ, ತನಗೆ ತಾನೇ ಆಧಾರ ಸ್ವರೂಪಿ. ಸ ಭಗವ ಕಸ್ಮಿನ್ ಪ್ರತಿಷ್ಠಿತ, ಆ ಪರಮಾತ್ಮ ಯಾವುದರಲ್ಲಿ ಪ್ರತಿಷ್ಠಿತನಾಗಿದ್ದಾನೆ, ಯಾವುದರ ಮೇಲೆ ಆಧರಿಸಿಕೊಂಡಿದ್ದಾನೆ ಅಂತನ್ನುವ ಪ್ರಶ್ನೆಯನ್ನು ಉಪನಿಷತ್ ಕಾಲದಲ್ಲಿ ಅಂದೇ ಕೇಳಲಾಗಿದೆ. ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಲಾಗಿದೆ. ಸ್ವೇ ಮಹಿಮ್ನಿ, ತನ್ನ ಮಹಿಮೆಯಲ್ಲೇ ತಾನು ಆಧರಿತನಾಗಿ ಇದ್ದಾನೆ ಅವನು. ಅವನು ಬಾಕಿ ಉಳಿದವರಿಗೆ ಆಶ್ರಯ ಕೊಡಬಲ್ಲವಿನ ಅವನಿಗೆ ಆಶ್ರಯ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಪರಮಾತ್ಮನಿಗೂ ಕೂಡ ಒಂದಷ್ಟು ಆಶ್ರಯ ಕೊಡ್ತಕ್ಕಂಥವ್ರು ಇದ್ದಾರೆ. ಯಾರು? ಭಕ್ತರು. ಅಂದ್ರೆ ಭಕ್ತರು ಅಂದ್ರೆ ಕೇವಲ ಬಗ್ಗೆ ನಮಸ್ಕಾರ ಮಾಡಿದವರಲ್ಲ ಭಕ್ತರಲ್ಲ, ಪೂಜೆ ಮಾಡಿದ್ರು ಕೂಡ ಭಕ್ತರಲ್ಲ, ದಾನ ಧರ್ಮ ಮಾಡಿದ್ರು ಕೂಡ ಭಕ್ತರಲ್ಲ. ಯಾರು ತಮ್ಮ ಹೃದಯವನ್ನು ಸಂಪೂರ್ಣ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೋ, ಅತ್ಯಂತ ಶುದ್ಧವಾದ ಜೀವನವನ್ನು ನಡೆಸ್ತಾ ಇದ್ದಾರೋ, ಸಕಲ ಮಾನವರಲ್ಲೂ ಕೂಡ ಸಮಾನವಾದ ಪ್ರೇಮ ವಿಶ್ವಾಸವನ್ನು ಇಟ್ಟುಕೊಂಡಿರಬಲ್ರು, ಸರ್ವವ್ಯಾಪಿಯಾದ ಪರಮಾತ್ಮನನ್ನ ಸರ್ವ ಜೀವರಲ್ಲೂ ಕಂಡು ಸತ್ಕರಿಸಬಲ್ರು ಅಂತ ಒಂದು ದಿವ್ಯವಾದ ಹೃದಯ ಯಾರಿಗಿದೆಯೋ ಅಂತವ್ರು ಮುಂದೆ ಬನ್ನಿ, ನಾನು ಅವರ ಹೃದಯವನ್ನ ನನ್ನ ಖಡ್ಗದಿಂದ ಸೀಳಿ ಅಲ್ಲಿ ಪರಮಾತ್ಮ ಇರ್ತಕ್ಕಂಥ ಅದನ್ನು ನಿಮ್ಗೆಲ್ರಿಗೂ ತೋರಿಸ್ಕೊಡ್ತೀನಿ. ರಕ್ತ ಅಲ್ಲ. ನಾನು ಮೊನ್ನೆ ಇವತ್ತು ತಾನೇ ಸುಮ್ಮನೆ ಹೀಗೆ ಆಲೋಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಮಾತು ಬಂತು. ಇದು ಈ ವಿಷಯಕ್ಕೆ ಸಂಬಂಧ ಪಡೆದೇ ಇದ್ರೂ ಕೂಡ ಒಂದು ಹೋಲಿಕೆ ಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ದಕ್ಷನ ಮಗಳೇ ಪಾರ್ವತಿ, ಅಂತಹ ಗೌರಿಯೇ ತನ್ನ ಮಗಳು ಅಂತಾದಾಗ ದಕ್ಷನಿಗೆ ಒಮ್ಮೆ ಅನಿಸ್ತದೆ ಬ್ರಹ್ಮಜ್ಞಾನವನ್ನು ಇವಳಿಂದ ಯಾತಕ್ಕೆ ನಾನು ಪಡಿಬಾರದು ಅಂತ. ಮಗಳೇ, ನಿನ್ನ ವಿಶೇಷವಾದ ಕೃಪೆಯಿಂದ ನಾನು ನಿನ್ನ ತಂದೆಯಾಗಿದ್ದೇನೆ, ನೀನು ನನ್ನ ಮಗಳಾಗಿದ್ದೀಯ, ನನಗೆ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ ಆಸೆ ಇದೆ, ದಯವಿಟ್ಟು ನೀನು ಅದನ್ನು ಕೊಡಿಸ್ಬೇಕು ಅಂತ ಹೇಳಿದಾಗ ಪಾರ್ವತಿ ಏನು ಹೇಳ್ತಾಳೆ? ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಹೇಳಿದಂತಹ ಮಾತಿದು. ಪಾರ್ವತಿ ಹೇಳ್ತಾಳೆ, ಅಪ್ಪ ಸಕಲ ವೈಭವಗಳನ್ನು ಕೇಳು, ಅಡಿಮಾದಿ ಅಷ್ಟಸಿದ್ಧಿಗಳನ್ನು ಕೇಳು, ಎಲ್ಲವನ್ನು ಕೊಡ್ತೇನೆ. ಆ ಬ್ರಹ್ಮಜ್ಞಾನವನ್ನು ಮಾಡಬೇಕಾಗಿದ್ರೆ ನೀನು ಸಾಧು ಸತ್ಪುರುಷರ ಸಹವಾಸ ಮಾಡಬೇಕಾಗತ್ತೆ. ಸಾಧು ಸತ್ಪುರುಷರ ಸಹವಾಸ ಮಾಡಬೇಕಾಗತ್ತೆ ಅಂತನೋ ಮಾತು ನನ್ನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಉದ್ಭವಿಸುವಂತೆ ಮಾಡಿತು. ಎಷ್ಟು ಜನ ಸಾಧು ಸತ್ಪುರುಷರಿಲ್ಲ, ಆದರೆ ಎಷ್ಟು ಜನ ಬ್ರಹ್ಮಜ್ಞಾನ ಮಾಡ್ಕೊಳ್ಳೋದಕ್ಕೆ ಅವರು ಬೆಳಿಗ್ಗೆ ಹೋಗ್ತಾ ಇದ್ದಾರೆ, ಹೋಗಿದ್ರೂ ಕೂಡ ಎಷ್ಟು ಜನಕ್ಕೆ ಬ್ರಹ್ಮಜ್ಞಾನ ಆಗಿದೆ? ಹಾಗಾದ್ರೆ ಸಾಧು ಸತ್ಪುರುಷರು ಅಂದ್ರೆ ಯಾರು? ಸ
ಸತ್ಸ್ವರೂಪಿಯಾದ ಪರಮಾತ್ಮನನ್ನು ಯಾರು ತನ್ನ ಹೃದಯದಲ್ಲಿ ನಿರಂತರವಾಗಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾನೋ ಅಂಥವನು ಮಾತ್ರ ಸಾಧು ಸತ್ಪುರುಷ ಆಗಬಲ್ಲ. ಬಾಕಿ ಉಳಿದವರು ಯಾರು ಕೂಡ ನಿಜವಾದ ಸಾಧು ಸತ್ಪುರುಷರಂತಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರಲ್ಲೂ ಕೂಡ ಮಹತ್ವ ಇದೆ. ಒಬ್ಬ ಸಾಮಾನ್ಯ ಅತ್ಯಂತ ನಿಕೃಷ್ಟ ಸಾಧುವನ್ನು ಕೂಡ ನಾನು ಗೌರವಿಸ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ ಅವನಲ್ಲಿ ಆ ಮಹತ್ತರವಾದಂತಹ ಒಂದು ಸಿದ್ಧಿಗೆ ಹೋಗೋದಕ್ಕೆ ಒಂದು ಪ್ರಾರಂಭ ಅಂತ ಒಂದು ಆಗಿದೆ ನೋಡಿ. ಅಲ್ಲಿ ಅವ್ಯಾರನ್ನು ಕೂಡ ನಾವು ತಿರಸ್ಕರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೇವಲ ಅಷ್ಟರಿಂದ ಬಾಕಿ ಉಳಿದವರಿಗೆ ಏನಾದರೂ ಆಗ್ತದೆ ಅಂತ ಅನ್ನೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಇಲ್ಲಿ ಪರಮಾತ್ಮ ಅಂತ ಹೇಳ್ತಕ್ಕಂಥವನನ್ನ ನಾವು ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕಾದ್ರೆ ಸ್ವಧೃತ ಅವನು ತನ್ನನ್ನು ತಾನೇ ತನಗೆ ತಾನೇ ಆಶ್ರಯ ಸ್ವರೂಪಿಯಾಗಿದ್ದಾನೆ ಅಂತ ನಾನು ಹೇಳಿದ್ರು ಕೂಡ ಶ್ರೀರಾಮಕೃಷ್ಣ ಹೇಳಿದಂತೆ ಭಕ್ತನ ಹೃದಯ ಅಂತ ಹೇಳ್ತಕ್ಕಂಥದ್ದು ಭಗವಂತನ ಆವಾಸ ಸ್ಥಾನ, ಭಗವಂತನ ಬೈಠಕ್ಖಾನೆ, ವಿಸಿಟರ್ಸ್ ರೂಮ್ ಅಂತ ಹೇಳಿದ್ರು. ಅಂತಹ ಒಂದು ಹೃದಯ ಎಂಥದ್ದಿರಬೇಕು ಅಂತ ಒಂದು ಕಲ್ಪನೆ ನಾವು ಮಾಡಿಕೊಳ್ಬೇಕಾಗುತ್ತದೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದೆ. ಹೀಗೆ ಶ್ರೇಷ್ಠರಾದಂತಹ ಭಕ್ತರ ಹೃದಯ ಅಂತ ಹೇಳ್ತಕ್ಕಂಥದ್ದು ಭಗವಂತನಿಗೆ ಆಶ್ರಯ ಸ್ಥಾನ ಆಗಿರಬಹುದು. ಆದರೆ ನಿಜವಾಗಿಯೂ ತತ್ವತಃ ಪರಮಾತ್ಮ ತನಗೆ ತಾನೇ ಆಧಾರವಾಗಿ ಇದ್ದಾನೆ. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ, ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ತನ್ನಲ್ಲಿ ತಾನು ಪ್ರತಿಷ್ಠಿತನಾಗಿದ್ದಾನೆ. ಓಂ ಸ್ವಾಸ್ಯಾಯ ನಮಃ. ಸ್ವ ಅಸ್ಯ ಸ್ವಾಸ್ಯ, ಅಸ್ಯ ಅಂತ ಹೇಳಿದ್ರೆ ಮುಖ ಅಂತ ಒಂದು ಅರ್ಥ ಇದೆ. ಅಸ್ಯ ಅಂದ್ರೆ ಇನ್ನೊಂದು ಸ್ಥಿತಿ ಉಳ್ಳವನು ಅಂತ, ತನ್ನ ಸ್ವಸ್ಥಿತಿಯಲ್ಲಿ ತಾನಿರತಕ್ಕಂಥವನು ಅಥವಾ ಅತ್ಯಂತ ಸುಂದರವಾದ ಮುಖ ಕಮಲ ಉಳ್ಳವನು ಅಂತ ಈ ರೀತಿಯಲ್ಲಿ ನಾವು ಪರಮಾತ್ಮನನ್ನ ಈ ಸ್ವಾಸ್ಯ ಅನ್ನುವ ಶಬ್ದದ ಮೂಲಕ ಅರ್ಥ ಮಾಡಿಕೊಳ್ಬಹುದಾಗಿದೆ. ಓಂ ಪ್ರಾಗ್ವಂಶಾಯ ನಮಃ. ಪ್ರಾಕ್ ವಂಶ, ವಂಶ ಉಳ್ಳವನು. ಯಾವ ವಂಶ ಉಳ್ಳವನು? ಅನಾದಿ ಕಾಲದಿಂದಲೂ ಕೂಡ ಒಂದು ಬಗೆಯ ವಂಶ ಉಳ್ಳವನು ಅವನು. ನಾವೆಲ್ಲರೂ ಭಗವಂತನ ಸಂತತಿ. ಅತ್ಯಂತ ಸಾಮಾನ್ಯರಿಂದ ಪಾಪಿಗಳಿಂದ ಪುಣ್ಯವಂತರವರೆಗೆ ಎಲ್ಲರೂ ಕೂಡ ಪರಮಾತ್ಮನ ಸಂತತಿಯೇ, ಅದರೊಳಗೇನು ಸಂಶಯವೇ ಇಲ್ಲ. ಪರಮಾತ್ಮನ ವಂಶದವರೇ ನಾವೆಲ್ಲ. ಆದರೆ ಸಜ್ಜನರು ಅಂತ ಅವನವರು ಯಾರಿದ್ದಾರೋ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಸೂರಿಗಳು ಸೂರಿಗಳು ಅಂತ ಅವನವರು ಯಾರಿದ್ದಾರೋ, ಅವರೆಲ್ಲ ಪರಮಾತ್ಮನ ವಂಶದವರು. ನಾವು ಸನ್ಯಾಸಿಗಳು ಕೂಡ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸಂಕಲ್ಪ ಮಾಡಿಸಿ ನಮ್ಮಿಂದ ಒಂದು ಸಹಸ್ರನಾಮ ಅರ್ಚನೆಯೋ ಅಥವಾ ಕುಂಕುಮಾರ್ಚನೆ, ದೇವಿ ದೇವಸ್ಥಾನವಾದರೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಅಂತ ಹೊರಟು ಅರ್ಚಕರು ನಮ್ಮನ್ನು ಕೇಳ್ತಾರೆ ನಿಮ್ಮ ಹೆಸರೇನು ಅಂತ. ನಮ್ಮ ಹೆಸರು ನಾವು ಹೇಳಬೇಕಾಗುತ್ತೆ, ಸ್ವಾಮಿ ಪುರುಷೋತ್ತಮಾನಂದ ಅಂತ. ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ಬಿಡ್ತಾರೆ ಅವರು. ನಾವು ನಿಮಗೆಲ್ಲ ಗೊತ್ತಿದೆ ಆತ್ಮಶ್ರಾದ್ದ ಮಾಡಿಕೊಂಡವರು ಇಲ್ಲ, ನಾವು ನಮ್ಮ ಪಾಲಿಗೆ ನಾವು ಇಲ್ಲ, ಇತರರ ಪಾಲಿಗೆ ನಾವು ಇದ್ದೇವೆ, ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ಇರೋದು ಅಂತ. ಯಾವಾಗ ನಮ್ಮನ್ನು ನಾವು ಇಲ್ಲದಾಗಿಸಿಕೊಂಡಿದ್ದೇವೋ ನಮ್ಮ ಗೋತ್ರ ಎಲ್ಲಿ ಬಂತು, ಗೋತ್ರವನ್ನೆಲ್ಲ ಕಡ್ದು ಹಾಕಿ ಬಂದ ಮೇಲೆ ನಿಮ್ಮ ಗೋತ್ರ ಎಲ್ಲಿ ಬಂತು? ಆದರೂ ಅವ್ರು ಕೇಳ್ತಾ ಇದ್ದಾರೆ ಗೋತ್ರವನ್ನು. ನಾವು ಒಂದು ಗೋತ್ರವನ್ನು ಹೇಳ್ತೇವೆ, ಪರಬ್ರಹ್ಮ ಗೋತ್ರ ಬರ್ಕೊಳ್ಳಿ ಹೇಳ್ಕೊಳ್ಳಿ. ಅವರು ಕೂಡ ಎಂಥದ್ದು ಏನೋ ಅಂತ ಯೋಚನೆ ಮಾಡೋಕೆ ಹೋಗಲ್ಲ, ಪರಬ್ರಹ್ಮ ಗೋತ್ರ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿಬಿಟ್ಟು ತೈತ್ತಿರಿಯ ಉಪನಿಷತ್ತಿನಲ್ಲಿ ಪರಮಾತ್ಮನಿಂದಲೇ ಸಕಲವೂ ಬಂದಿವೆ, ಪರಮಾತ್ಮನಲ್ಲೇ ಸಕಲವೂ ಇವೆ, ಪರಮಾತ್ಮನೇ ಸಕಲವೂ ಹೋಗಿ ಸೇರಿಕೊಳ್ಳುತ್ತವೆ ಅಂತ ಹೇಳ್ತಕ್ಕಂಥ ಮಾತನ್ನು ಸುಂದರವಾಗಿ ಹೇಳಲಾಗಿದೆ. ಹೀಗೆ ಸಕಲವೂ ಪರಮಾತ್ಮನ ಸಂತತಿಯಾಗಿದ್ದರೂ ಕೂಡ, ಪರಮಾತ್ಮ ವಂಶವೇ ಆಗಿದ್ದರೂ ಕೂಡ, ಇಲ್ಲಿ ಪ್ರಾಗ್ವಂಶ ಅಂತ ಹೇಳಿದ್ರೆ ಯೋಗಿಗಳ ಋಷಿಗಳ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಅತ್ಯಂತ ಶ್ರೇಷ್ಠ ಸಂತರ ವಂಶವನ್ನು ಉಳ್ಳವನು ಪರಮಾತ್ಮ. ತುಂಬಾ ಪೂರ್ವೀಕರಾದಂತಹ ನಿತ್ಯ ಸೂರ್ಯಗಳು ತನ್ನ ವಂಶದಲ್ಲಿ ಅವನ ವಂಶದಲ್ಲಿ ಇದ್ದಾರೆ. ಆದ್ರಿಂದ ಅವನು ಪ್ರಾಗ್ವಂಶ. ಇನ್ನೊಂದು ವಂಶವರ್ಧನಾಯ ನಮಃ. ವಂಶವರ್ಧನ, ಪ್ರತಿಯೊಬ್ಬ ಗೃಹಸ್ಥನು ಕೂಡ ತನ್ನ ವಂಶವನ್ನ ವರ್ಧಿಸಬೇಕು ಅನ್ನೋ ದೃಷ್ಟಿಯಿಂದ ವಿವಾಹವಾಗಿ ಒಂದು ವೇಳೆ ಮಕ್ಕಳಾಗದೇ ಇದ್ರೆ ಪ್ರಾರ್ಥನೆ ಮಾಡಿಕೊಂಡು ತಪಸ್ಸು ಮಾಡಿ ಆಮೇಲೆ ಇನ್ನೇನಾದರೂ ವ್ರತಗಳನ್ನ ಅಭ್ಯಸಿಸಿ ತನ್ನ ಮೂಲಕ ಸಂತತಿ ಆಗುವಂತೆ ಮಾಡಿಕೊಡ್ತಾರೆ. ಈ ಸಂತಾನ ವೃದ್ಧಿ ಅಂತ ಇರತಕ್ಕಂಥದ್ದು, ವಂಶ ವೃದ್ಧಿ ಅಂತ ಇರತಕ್ಕಂಥದ್ರ ಒಂದು ಬಯಕೆ ಅಥವಾ ಒಂದು ಒಂದು ಕ್ರಮ ಅಂತ ಹೇಳ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಪ್ರಚಲಿತವಾಗಿದೆ. ಸ್ವಯಂ ಪರಮಾತ್ಮನೂ ಕೂಡ ಈ ಬಗೆಯಿಂದ ತನ್ನ ವಂಶವನ್ನ ವರ್ಧಿಸುವವನಾಗಿದ್ದಾನೆ. ಪರಮಾತ್ಮನ ಸಂತತಿ ಯಾವುದು?
ಯಾರು ಸದಾ ಪರಮಾತ್ಮನ ಕುರಿತಾಗಿಯೇ ಮಾತನಾಡಬಲ್ಲರೋ, 24 ಗಂಟೆ ಮಾತನಾಡಿದರೂ ಕೂಡ ಅವನ ಪರಮಾತ್ಮನ ವಿಷಯಕವಾದಂತಹ ವಿಷಯ ನಿಂತು ಹೋಗುದಿಲ್ವೋ, ನಿರಂತರವಾಗಿ ಪರಮಾತ್ಮನ ಬಗ್ಗೆ ಮಾತನಾಡಬಲ್ಲರು ಅವನೇ ಪರಮಾತ್ಮನ ವಂಶದವರು. ಬಾಕಿ ಉಳಿದವರೆಲ್ಲ ಅವರವರ ವಂಶದವರು. ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ಮುತ್ತಾತನ ತಾತ, ಈ ತರಹ ಮುತ್ತಾತನ ಹೆಸರು ನೆನಪಿಲ್ಲ ಇವತ್ತು, ಅದು ಬೇರೆ ವಿಚಾರ. ಅಂತೂ ಅವರವರು ತಮ್ಮ ತಮ್ಮ ವಂಶದ ಹೆಸರನ್ನು ಮುಂತರೋದಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ತಾತನ ಹೆಸರಿನಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟೋಣ, ನಮ್ಮ ತಾತನ ಹೆಸರಿನಲ್ಲಿ ಇಂತಹ ಒಂದು ಆಸ್ಪತ್ರೆ ಕಟ್ಟೋಣ ಅಂತ ಇವರು. ಆ ತಾತಂದ್ರು ಕೂಡ ನಮ್ಮ ಮಕ್ಕಳು ಮುಂದೆ ನಮ್ಮ ಹೆಸರನ್ನು ಮುಂತರ್ತಾರೆ ಈ ಜಗತ್ತಿನಲ್ಲಿ, ನಮ್ಮ ಹೆಸರನ್ನು ಶಾಶ್ವತವಾಗುವಂತೆ ಮಾಡ್ತಾರೆ ಅಂತ ಈ ದೃಷ್ಟಿಯಿಂದಲೇನೆ ಒಂದು ಗಂಡು ಸಂತತಿ ಆಗಬೇಕು, ಒಂದು ಗಂಡು ಸಂತತಿ ಆಗಬೇಕು ಅಂತ ಈ ಬಗೆಯ ಬೈಕೆಯನ್ನು ಇಡ್ತಾರಲ್ಲ, ಅದಕ್ಕೆ ತಮ್ಮ ಹೆಸರನ್ನು ಹೇಳ್ಕೊಂಡು ನಾನು ಇಂಥವ್ರ ಮಗ, ಇಂಥವ್ರ ವಂಶದವನು ಅಂತ ಹೇಳ್ಕೊಳ್ತಕ್ಕಂಥವನು ಬರಬೇಕು ಅಂತ ತಾನೆ. ಅದೇ ರೀತಿಯಲ್ಲಿ ಪರಮಾತ್ಮನು ಕೂಡ ಇಷ್ಟಪಡ್ತಾನೆ ನನ್ನ ಹೆಸರನ್ನೇ ಹೇಳ್ಕೊಂಡಿರ್ತಕ್ಕಂಥ ಜನಗಳು ಬೇಕು ಅಂತ. ಅದಕ್ಕೋಸ್ಕರವೇ ಆಗಾಗ ಧರ್ಮ ಕ್ಷೀಣವಾದಾಗ ಪರಮಾತ್ಮನ ಹೆಸರು ಹೇಳ ಹೆಸರಿಲ್ಲದಂತಾಗಿ ಬಿಡ್ತದೆ. ಧರ್ಮ ಸ್ವರೂಪಿಯಾದ ಪರಮಾತ್ಮನ ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ ಅಯ್ಯೋ ಬಿಡೋ ಪುರಾಣ, ಅಯ್ಯೋ ಬಿಡೋ ಶಾಸ್ತ್ರ ನಿಂದು, ಅಯ್ಯೋ ದೇವರು ಅವನಿಗೆ ಎಲ್ಲಿದ್ದಾನೋ, ಇವತ್ತು ನಾವು ಏನ್ ಮಜಾ ಇದೆಯೋ ಅದನ್ನೆಲ್ಲ ಅನುಭವಿಸೋಣ ಅಂತಲೇ ಜನ ಯಾವಾಗ ಹೆಚ್ಚು ಪ್ರಮಾಣದಲ್ಲಿ ಅಂತಹ ಜನರೇ ಆಗ್ತಾರೋ, ಎಲ್ಲೆಲ್ಲೂ ಅಂಥವ್ರ ಸಂಖ್ಯೆ ಅಧಿಕವಾಗ್ತದೋ ಆಗ ಪರಮಾತ್ಮನಿಗೆ ಚಿಂತೆ ಆಗ್ತದೆ ನನ್ನ ಹೆಸರು ಯಾರು ಹೇಳುವರೇ ಇಲ್ವಲ್ಲ ಅಂತ. ಆಗ ಸ್ವಯಂ ಪರಮಾತ್ಮನೇ ಒಂದ್ಸಲಿ ಆವಿರ್ಭಾವವಾಗಿ ಅವತಾರ ಆದ ತಾಳಿ ತನ್ನ ಕುರಿತಾದ ಮಹಿಮೆಯನ್ನ ಎಲ್ಲ ಜನರಿಗೂ ಕೂಡ ವ್ಯಕ್ತಪಡಿಸಿ ತನ್ನ ಮೂಲಕ ತನ್ನ ಕುರಿತಾದಂತಹ ಸ್ಮರಣೆ, ಭಜನೆ, ಧ್ಯಾನ, ಜಪ ಇಂಥವುಗಳ ಮೂಲಕ ಸಂತರಾಗುವಂತೆ ಮಾಡಿ ಅಂಥವರ ಸಂಖ್ಯೆಯನ್ನ ವರ್ಧಿಸ್ತಾನೆ. ಈಗ ಶ್ರೀರಾಮಕೃಷ್ಣ ಸಂತತಿ ಅಂತ ಹೇಳ್ತಕ್ಕಂತಹದ್ದು ಶ್ರೀರಾಮಕೃಷ್ಣ ವಂಶೋದ್ಭವರಾಗಿ ಉತ್ಪತ್ತಿ ಆಗ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ನೋಡಿದ್ರು ಕೂಡ ಆ ಶ್ರೀರಾಮಕೃಷ್ಣರ ಸಂದೇಶವನ್ನ ಒಂದೇ ಸವನೆ ಬಿತ್ತರಿಸತಕ್ಕಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅದೇ ಪರಮಾತ್ಮನೇ, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಇಂದು ಈ ಶರೀರದಲ್ಲಿ ರಾಮಕೃಷ್ಣನಾಗಿ ಅವತರಿಸಿದ್ದಾನೆ. ಇನ್ನೂ ನಿನಗೆ ಸಂಶಯವೇ ಓ ನರೇಂದ್ರ ಅಂತ ಯಾವ ಶ್ರೀರಾಮಕೃಷ್ಣರು ಕೇಳಿದ್ರು, ಆ ಪರಮಾತ್ಮನೇ ಇವತ್ತು ಈ ಒಂದು ವಂಶವರ್ಧನದ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಶ್ರೀರಾಮಕೃಷ್ಣಾಶ್ರಮಕ್ಕೆ ಬೇಕಾದಷ್ಟು ಜನ ಸನ್ಯಾಸಿಗಳು ಬಂದು ಸೇರ್ತಾ ಇದ್ದಾರೆ. ಸನ್ಯಾಸಿಗಳೇ ಬಂದು ಸೇರ್ತಾ ಇಲ್ಲ, ಯುವಕರು ಬಂದು ಸೇರ್ತಾ ಇದ್ದಾರೆ, ಮುಂದೆ ಅವರು ಸನ್ಯಾಸಿಗಳಾಗ್ತಾ ಇದ್ದಾರೆ. ಈ ಮಾತನ್ನ ನೆನಪಿಟ್ಕೊಂಡಿರ್ಬೇಕು. ಶ್ರೀರಾಮಕೃಷ್ಣಾಶ್ರಮಕ್ಕೆ ಬ್ರಾಹ್ಮಣರೇ ಬರಬೇಕು, ವೈಶ್ಯರೇ ಬರಬೇಕು, ಕ್ಷತ್ರಿಯರೇ ಬರಬೇಕು, ಶೂದ್ರರೇ ಬರಬೇಕು, ಹರಿಜನರೇ ಬರಬೇಕು, ಹೀಗೇನು ವ್ಯತ್ಯಾಸವೇ ಇಲ್ಲ, ಯಾವುದೇ ಬಗೆಯ ಭೇದ ಭಾವವೇ ಇಲ್ಲದೇನೆ. ಅವರು 25ನೇ ವರ್ಷದ ಒಳಗಡೆ ಬಂದು ಸೇರುವಾಗಿದ್ರೆ SSLC ಆಗಿದ್ರು ಸಾಕು. ಒಂದು ವೇಳೆ 25 ವರ್ಷ ಮೀರ್ತು ಅಂತ ಹೇಳಿದ್ರೆ ಅವನು BA ಕನಿಷ್ಠ ಪಕ್ಷ ಆಗಿರಲೇಬೇಕು. MA MSc PhD ಆಗಿದ್ರು ಕೂಡ ಬಹಳ ಒಳ್ಳೆದೇ. ಅಂತೂ ಉನ್ನತವಾದಂತಹ ಒಂದು ಕ್ವಾಲಿಫಿಕೇಶನ್ ಬೇಕಾಗ್ತದೆ. ಶ್ರೀರಾಮಕೃಷ್ಣ ಇನ್ನೊಂದ್ಸರ್ತಿ ಜನ್ಮ ಎತ್ತಿ ಬಂದರೂ ಕೂಡ ಅವರಿಗೆ ಆ ಕ್ವಾಲಿಫಿಕೇಶನ್ ಇದೆಯಲ್ಲ ಅಂತ ನಾವು ಮೊದಲು ಕೇಳ್ತಿರ್ತೀವಿ. ಇಲ್ದ್ರೆ ಪ್ರವೇಶ ಇಲ್ಲ ಅವರಿಗೆ, ಹೊರಗಡೆನೆ ಇದ್ಕೊಂಡು ಭಕ್ತರಾಗಿ ಬಂದು ಹೋಗ್ತಾ ಇರಿ ಅಂತ ಹೇಳ್ತಾ ಇರ್ತೀವಿ. ಅಂತೂ ಈ ರೀತಿಯಲ್ಲಿ ಇಲ್ಲಿ ಸೇರ್ಕೊಳ್ಳೋದಕ್ಕೆ, ಸೇರಿಕೊಂಡು ಸನ್ಯಾಸಿಗಳಾಗೋದಕ್ಕೆ, ಸನ್ಯಾಸಿಗಳಾಗಿ ಶ್ರೀರಾಮಕೃಷ್ಣನೇ ಧ್ಯಾನ ಭಜನೆ ಜಪದ ಮೂಲಕ ಅವರನ್ನು ಸಾಕ್ಷಾತ್ಕರಿಸಿಕೊಂಡು ಅವನನ್ನೇ ಸದಾ ಪ್ರಚಾರ ಮಾಡತಕ್ಕಂತಹ ಕಾರ್ಯದಲ್ಲಿ ನಿರತರಾಗುವುದಕ್ಕೆ ಬೇಕಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಯಾರು ಬೇಕಾದರೂ ಬಂದು ಸೇರಬಹುದು, ಯಾವ ಪ್ರದೇಶದವರು ಬಂದು ಬೇಕಾದರೂ ಸೇರಬಹುದು. ವೈರಾಗ್ಯ ಮಾತ್ರ ಇರಬೇಕು, ಇದು ಬಹಳ ಮುಖ್ಯವಾದಂತಹ ಅಂಶ. ಭಗವಂತನ ಸಾಕ್ಷಾತ್ಕಾರ ಜೊತೆಯಲ್ಲಿ ಮಾನವ ಸೇವೆ ಇತ್ಯಾದಿ ಮಾಡ್ತಕ್ಕಂಥ ಒಂದು ಆದರ್ಶ ಹಿಡಿದು ಇರಬೇಕು ಒಳಗಡೆ, ಇಷ್ಟೇ ಕ್ವಾಲಿಫಿಕೇಶನ್. ಆಮೇಲೆ ಮನೆಯಲ್ಲಿ ಸಾಲ ಇರಬಾರ್ದು, ಹಿರಿಯ ಮಗ ಈತ ಇವನೇ ಸಾಲ ತೀರಿಸಬೇಕಾಗಿದೆ ಅನ್ನೋ ಸ್ಥಿತಿ ಇರಬಾರ್ದು. ಅಥವಾ ಯಾರಿಗೋ ಎಲ್ಲೋ ದರೋಡೆ ಮಾಡಿ ಸಿಕ್ಕಾಕೊಳ್ತಾ ಇದ್ದಾನೆ ಅನ್ನೋ ಸ್ಥಿತಿಯಿಂದ ಪಾರಾಗೋದಕ್ಕೋಸ್ಕರ ಹೋಗ್ಲಿ ರಾಮಕೃಷ್ಣ ಆಶ್ರಮ ಬಂದು ಪಾರಾಗೋಣ ಅಂತ ಹಾಗೆ ಸೇರ್ಕೊಳ್ಳುವ ಹಾಗೂ ಇಲ್ಲ. ಅಥವಾ ಇವನಿಗೆ ಇನ್ನು ಮದುವೆ ಆಗೋದೇ ಇಲ್ವಂತೆ, ಯಾರು ಹೆಣ್ಣು ಕೊಡದೇ ಇಲ್ವಂತೆ, ಆದ್ರಿಂದ ಇವನಿಗೆ ಇನ್ನು ಬೇರೆ ಗೊತ್ತಿ ಇಲ್ವಂತೆ, ಆದ್ರಿಂದ ಆಶ್ರಮಕ್ಕೆ ಹೋಗಿ ಸೇರೋಣ ಅಲ್ಲಿ ಸುಖವಾಗಿ ಊಟ ಹಾಕ್ತಾರೆ ಕಾಲಕ್ಕೆ ಅಂತ ಹೋಗಿ ಸೇರ್ಕೊಳ್ಳುವ ಹಾಗೂ ಇಲ್ಲ. ಆದ್ರೆ ಯಾರಿಗೆ ತಮ್ಮ ಜೀವನವನ್ನ ಸ್ವಾವಲಂಬಿಯಾಗಿ ನಿರ್ವಹಿಸೋದಕ್ಕೆ ಸಾಮರ್ಥ್ಯ ಇದೆಯೋ, ಆಮೇಲೆ ವಿದ್ಯಾಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಇದೆಯೋ, ಶರೀರದಲ್ಲಿ ಆರೋಗ್ಯ ಅಂತ ಹೇಳ್ತಕ್ಕಂಥದ್ದು ಇದೆಯೋ, ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಯಾರು ಸರಿಯಾಗಿದೆಯೋ ಅಂತವರೆಲ್ಲರಿಗೂ ಕೂಡ ಇದರೊಳಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಇದೆ. ಯಾತಕ್ಕೆ ಹೇಳಿದೆ ಅಂತಂದ್ರೆ, ಎಲ್ಲಿ ಯಾರು ಸೇರ್ಕೊಳ್ಳಿ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ದಲ್ಲ, ಈ ತರ ಒಂದು ಪರಿಸ್ಥಿತಿ ಇದೆ ಅಂತ ನಾನು ತಿಳಿಸಿದೆ. ಅಂದ್ರೆ ನಾವು ಹೇಳಿದ್ರಿಂದ ಯಾರು ಸೇರೋಕೆ ಆಗೋದಿಲ್ಲ, ಪರಮಾತ್ಮ ಒಳಗಡೆಯಿಂದ ಪ್ರಚೋದನೆಯನ್ನು ಕೊಡ್ತಾನೆ, ವೈರಾಗ್ಯವನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಅದಕ್ಕೋಸ್ಕರವೇ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ, ಹೇ ಭಗವಂತ, ಜ್ಞಾನ ಭಕ್ತಿ ವೈರಾಗ್ಯ ವಿವೇಕಗಳನ್ನು ದಯಪಾಲಿಸುವಂತ, ಅರಮನೆ ಕಟ್ಸ್ಕೊಡು, ಕಾರ್ ತೆಗೆಸ್ಕೊಡು, ಪರೀಕ್ಷೆಯಲ್ಲಿ ಪಾಸ್ ಮಾಡು ಅಂತ ಹೇಳ್ತಕ್ಕಂಥ ಈ ಒಂದು ಪ್ರಾರ್ಥನೆಯನ್ನು ಭಗವಂತನ ಬಳಿ ಮಾಡಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಸ್ವಪ್ರೀತಿಯಿಂದ ಮಾಡ್ಬಿಡ್ಬೋದು,
ಈ ಜಗತ್ತಿನಲ್ಲಿ ನಮ್ಮ ಕೃತು ಶಕ್ತಿಯಿಂದ ಏನನ್ನು ಬೇಕಾದರೂ ಪಡೆಯೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಭಗವಂತನ ಸಹಕಾರ ಅಂತ ಹೇಳ್ತಕ್ಕಂಥ ಅದು ತನ್ನಷ್ಟಕ್ಕೆ ತಾನೇ ಬರ್ತಾ ಇರ್ತದೆ. ಸರಿಯಾದ ಮಾರ್ಗವನ್ನು ಅವಲಂಬಿಸಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಈ ಭಕ್ತಿ, ಜ್ಞಾನ, ವೈರಾಗ್ಯ, ವಿವೇಕ ಅಂತ ಹೇಳ್ತಕ್ಕಂಥವುಗಳು ಮಾತ್ರ ಪರಮಾತ್ಮನಿಂದಲೇ ನಮಗೆ ಪ್ರಾಪ್ತವಾಗಬೇಕಾಗಿದೆ ಅಂತ ಹೇಳ್ತಕ್ಕಂಥ ಅದ್ಭುತವಾದಂಥ ಸತ್ಯವನ್ನು ಅರಿತುಕೊಂಡು ಇಂತಹ ಒಂದು ಪ್ರಾರ್ಥನೆಯನ್ನೇ ಸದಾ ಮಾಡ್ತಾ ಇರಬೇಕು. ಯಾರಾದರೂ ವೃದ್ಧರಾದವರು, ಹೇ ಭಗವಂತ ಈ ಜನ್ಮದಲ್ಲಂತೂ ರಾಮಕೃಷ್ಣ ಆದರೂ ಸೇರೋಕ್ಕಾಗಲಿಲ್ಲ, ಇನ್ನು ಮುಂದಿನ ಜನ್ಮದಲ್ಲಿ ಅವರು ಸೇರ್ತೇನೆ ಅಂತ ಹೇಳ್ತಕ್ಕಂಥ ಈ ಒಂದು ದೃಷ್ಟಿ ಇಟ್ಕೊಂಡಿದ್ದ ಪಕ್ಷದಲ್ಲಿ ಇವತ್ತಿನಿಂದ ನೀವು ಪ್ರಾರ್ಥನೆ ಪ್ರಾರಂಭ ಮಾಡಬೇಕು. ಹೇ ಭಗವಂತ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕರುಣಿಸು. ಮುಂದಿನ ಜನ್ಮದಲ್ಲಾದರೂ ಕೂಡ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ಅವರೇನೋ ಬಿ ಎ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳಿದ ತಕ್ಷಣ ಶ್ರೀರಾಮಕೃಷ್ಣ ಆಶ್ರಮ ಬೆಂಗಳೂರು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಸುಮಾರು 70 ವರ್ಷದವರು ಈ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೇದು. ಯಾತಕ್ಕೆ ಅಂತ ಹೇಳಿದ್ರೆ 70ನೇ ವರ್ಷದಲ್ಲಿ ಒಂದು ವರ್ಷ ನೀವು ನಿರಂತರವಾಗಿ ಪ್ರಾರ್ಥನೆ ಮಾಡ್ತು ಅಂತ ಹೇಳಿದ್ರೆ ಆಮೇಲೆ ಹಾಗೆ ಹೊರಟು ಹೋಗ್ಬಿಟ್ಟು ಕೇವಲ ಒಂದೇ ವರ್ಷ ನೋಡಿ, ಆಮೇಲೆ ಮತ್ತೆ ಹುಟ್ಟಿದ್ರೆ ಆಮೇಲೆ ಬಹಳ ಬೇಗ ಸಂಕಲ್ಪ ಮಾಡ್ತು ಅಂತಂದ್ರೆ ಈ ಕಡೆ ಶರೀರವನ್ನು ಬಿಡುವಾಗಲೇನೆ ಆ ಕಡೆ ಹೋಗಿ ತಾಯಿಯ ಉದರದಲ್ಲಿ ಸೇರ್ಕೊಳ್ಬಹುದು. ಆಮೇಲೆ ಬೇಗ 9 ತಿಂಗಳಿಗೆಲ್ಲ 10 ತಿಂಗಳಿಗೆಲ್ಲ ಹೊರಗಡೆ ಬಂದ್ಬಿಡ್ಬಹುದು. ಆಮೇಲೆ ಕೇವಲ 20ನೇ ವರ್ಷಕ್ಕೆ ಬಿ ಎ ಮುಗಿಸಿ ಬಂದ್ಬಿಡಿ. ನನಗೀಗ 56, ಇನ್ನೊಂದು 20 ವರ್ಷ ಅಂತಂದ್ರೆ 76ನೇ ವಯಸ್ಸಿಗೆ ನೀವು ಬರ್ತೀರಿ. ಹೇಳಿ ಸ್ವಾಮೀಜಿ ಆಶ್ರಮ ಸೇರಕ್ಕೆ ನೀನು ಅವತ್ತು ಹೇಳಿದ್ದಲ್ಲ ಉಪನ್ಯಾಸದಲ್ಲಿ ಬನ್ನಿ. ನಾನೇನು ಬರೀ ಯೋಚನೆ ಮಾಡಿದ್ದೇನೆ, ಹೆಚ್ಚಿನ ಪ್ರಶ್ನೆಯನ್ನು ಕೂಡ ಹಾಕ್ತೇನೆ, ನಿಮ್ಮ ಹತ್ರ ಸೇರಿಸ್ಬಿಡ್ತೀನಿ ಇಲ್ಲಿ. ಈ ರೀತಿಯಲ್ಲಿ ನಾವು ಆ ಪರಮಾತ್ಮನ ವಂಶಕ್ಕೆ ಸೇರಿದವರಾಗುವ ಒಂದು ಸೌಭಾಗ್ಯಕ್ಕಾಗಿ ಸದಾ ಹಾತೊರೆಯುವಂತಾಗಲಿ. ಅಂತ ಒಂದು ದಿವ್ಯವಾದಂತಹ ಸ್ಥಿತಿ, ಪರಮಾತ್ಮನ ವಂಶಕ್ಕೆ ಸೇರಿದವರು ಅಂತ ಹೇಳ್ತಕ್ಕಂಥ ಒಂದು ದಿವ್ಯವಾದ ಸ್ಥಿತಿ ನಮ್ಮದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ಉಪನ್ಯಾಸ ಶನಿವಾರ, ಮತ್ತು ಮುಂದಿನ ಭಾನುವಾರ ಕೂಡ ಇರ್ತದೆ. ಈ ತಿಂಗಳೆಲ್ಲ ಈ ವಿಷ್ಣು ಸಹಸ್ರನಾಮದ ಉಪನ್ಯಾಸಗಳನ್ನು ಮಾಡಿ ಮುಗಿಸಿ ಮಂಗಳವನ್ನು ಹಾಡಬೇಕು ಅನ್ನುವ ಸತ್ಸಂಕಲ್ಪವನ್ನು ಇಟ್ಟಿದ್ದೇವೆ. ಪರಮಾತ್ಮ ಇದಕ್ಕೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓ